ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ರೀಕ್ಯಾಪ್ 2021 ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಫೆಬ್ರವರಿ 2021 ಬಂದಂತಹ ಮುಖ್ಯವಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಇದು ಮೊದಲನೇ ಭಾಗದ ವಿಡಿಯೋ ಆಗಿರುತ್ತದೆ. ಇವತ್ತಿನ ಈ ಸಂಚಿಕೆ ಶುರು ಮಾಡೋದಕ್ಕಿಂತ ಮುನ್ನ ಇವತ್ತು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2020 ರಿಸಲ್ಟ್ಸ್ ಬಂದಿರುವಂತಹ ಸಂದರ್ಭದಲ್ಲಿ ಯಾರೆಲ್ಲ ಈ ಎಕ್ಸಾಮಿನೇಷನನ್ನು ಕ್ವಾಲಿಫೈ ಮಾಡಿ ತಮ್ಮ ಕನಸಿನೆಡೆಗೆ ಹೆಜ್ಜೆಯನ್ನು ಇಡುತ್ತಿದ್ದಾರೋ ಅವರಿಗೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಕುಟುಂಬದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೂ ಯಾರೆಲ್ಲ ಒಂದಿಷ್ಟು ಕಾರಣಗಳಿಂದ ಹಿಂದೆ ಉಳ್ಕೊಂಡಿದ್ದಾರೋ ಅವರೆಲ್ಲರೂ ತಮ್ಮನ್ನು ತಾವು ಮತ್ತೆ ಮುಂಬರುವಂತಹ ಪರೀಕ್ಷೆಗೆ ಗಟ್ಟಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಈಗಲಿಂದಲೇ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಶುರು ಮಾಡೋಣ. ಇಂದಿನ ಮೊದಲನೇ ಹಂತದಲ್ಲಿ ಫೆಬ್ರವರಿ 2021 ಬಂದಂತಹ ಪೊಲಿಟಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ನೋಡೋಣ. ಇಂದಿನ ಮೊದಲನೇ ವಿಷಯ ಡಿಲಿಮಿಟೇಷನ್ ಕಮಿಷನ್. ಡಿಲಿಮಿಟೇಷನ್ ಕಮಿಷನ್ ಅಂದರೆ ಮುಖ್ಯವಾಗಿ ನಾವು ಎಲೆಕ್ಷನ್ಸ್ಗೆ ಸಂಬಂಧಿತವಾಗಿರುವಂತಹ ಟಾಪಿಕ್ ಇದಾಗಿರುತ್ತದೆ. ಯಾವುದೇ ಎಲೆಕ್ಷನ್ಸ್ ನಡೆಯೋದಕ್ಕಿಂತ ಮುನ್ನ ತಮಗೆಲ್ಲ ಗೊತ್ತು ಕಾನ್ಸ್ಟಿಟ್ಯೂಯನ್ಸಿಗಳು ಹೇಗೆ ಡಿಫೈನ್ ಮಾಡ್ತಾರೆ ಅಂತಂದರೆ ಅದನ್ನು ಡಿಲಿಮಿಟೇಷನ್ ಕಮಿಷನ್ ಮಾಡುತ್ತದೆ. ಸೊ ಈ ಡಿಲಿಮಿಟೇಷನ್ ಕಮಿಷನ್ ಮುಖ್ಯವಾಗಿ ಚರ್ಚೆಯಲ್ಲಿದ್ದಂತಹ ಮುಖ್ಯ ಕಾರಣ ಆಗಸ್ಟ್ 2019 ಜಮ್ಮು ಕಾಶ್ಮೀರಿಗೆ ಇದ್ದಂತಹ ಸ್ಪೆಷಲ್ ಸ್ಟೇಟಸನ್ನು ತೆಗೆದುಹಾಕಿ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಕಾಶ್ಮೀರ್ ಆ್ಯಂಡ್ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಅಂತ ಹೇಳಿ ರಚನೆ ಮಾಡಲಾಯಿತು. ಸೊ ಈಗ ಅಲ್ಲಿನ ಭಾಗದಲ್ಲಿ ಅಂದರೆ ಜಮ್ಮು ಕಾಶ್ಮೀರಲ್ಲಿ ಕಾನ್ಸ್ಟಿಟ್ಯೂಯನ್ಸಿಗಳನ್ನು ಡಿಫೈನ್ ಮಾಡುವಂತಹ ಪ್ರಯತ್ನವನ್ನು ಈ ಡಿಲಿಮಿಟೇಷನ್ ಕಮಿಷನ್ನಿಂದ ಮಾಡ್ತಾ ಇರುವಂಥದ್ದು. ಈ ಡಿಲಿಮಿಟೇಷನ್ ಕಮಿಷನ್ ಮುಖ್ಯವಾಗಿ ಯಾರು ರಚನೆ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಮಾಡ್ತಾರೆ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ತಮಗೆ ಗೊತ್ತಿರಬೇಕು. ಹಾಗೂ ಯಾರೆಲ್ಲ ಈ ಡಿಲಿಮಿಟೇಷನ್ ಕಮಿಷನಲ್ಲಿರ್ತಾರೆ, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್, ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಯಾವ ರಾಜ್ಯದ ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಗಳಿದ್ದಾರೋ ಅವರು. ಸೊ ಸಂವಿಧಾನದ ಆರ್ಟಿಕಲ್ 82 ಪ್ರಕಾರ ಪಾರ್ಲಿಮೆಂಟು ಡಿಲಿಮಿಟೇಷನ್ ಆ್ಯಕ್ಟನ್ನು ಜಾರಿ ಮಾಡುತ್ತದೆ ಪ್ರತಿಯೊಂದು ಸೆನ್ಸಸ್ ಆದ ನಂತರ. ಸೊ ಹಾಗೂ ಆರ್ಟಿಕಲ್ 170 ಅಡಿಯಲ್ಲಿ ರಾಜ್ಯಗಳು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯನ್ಸಿಸ್ಗಳು ಅಂಥೇಳಿ ಈ ಡಿಲಿಮಿಟೇಷನ್ ಕ್ಯಾಸ್ಟ್ನ ಆ್ಯಕ್ಟ್ನ ಅಡಿಯಲ್ಲಿ ಮಾಡಲಾಗುತ್ತದೆ ಸೆನ್ಸಸ್ ಆಧಾರದ ಮೇಲೆ. ಮೊದಲನೇ ಡಿಲಿಮಿಟೇಷನನ್ನು 1950-51 ಮಾಡಲಾಗಿತ್ತು. ತದನಂತರ 52 ತಮಗೆಲ್ಲ ಗೊತ್ತಿರೋ ಹಾಗೆ ಈ ಡಿಲಿಮಿಟೇಷನ್ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಈ ಡಿಲಿಮಿಟೇಷನ್ ಕಮಿಷನ್ ಇದುವರೆಗೂ 4 ಸರಿ ರಚನೆಯಾಗಿದೆ, 52, 63, 73 ಹಾಗೂ 2002. 1991 ಸೆನ್ಸಸ್ ನಡೆದರೂ ಸಹ ಡಿಲಿಮಿಟೇಷನನ್ನು ಮಾಡಿರಲಿಲ್ಲ ಅನ್ನುವಂತಹ ವಿಷಯವನ್ನು ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ರಿಮೂವಲ್ ಆಫ್ ಲೆಫ್ಟಿನೆಂಟ್ ಗವರ್ನರ್ ಆಫ್ ಪಾಂಡಿಚೇರಿ. ತಮಗೆಲ್ಲ ಗೊತ್ತಿದ್ದರೆ ಪ್ರೆಸಿಡೆಂಟ್ ಕೋವಿಂದ್, ರಾಷ್ಟ್ರಪತಿಗಳಾದ ಕೋವಿಂದ್ ಅವರು ಪುದುಚೇರಿ LG ಆದಂತಹ ಕಿರಣ್ ಬೇಡಿ ಅವರನ್ನು ತೆಗೆದುಹಾಕಿರುವಂತಹ ಸಂದರ್ಭದಲ್ಲಿ ಈ ನ್ಯೂಸ್ ಚರ್ಚೆಯಲ್ಲಿತ್ತು. ಪುದುಚೇರಿ ಒಂದು ಯೂನಿಯನ್ ಟೆರಿಟರಿ ಆಗಿದ್ದು ಅದರ ಅಡ್ಮಿನಿಸ್ಟ್ರೇಷನ್ ಆರ್ಟಿಕಲ್ 239A ಅಡಿಯಲ್ಲಿ ಡಿಫೈನ್ ಮಾಡಲಾಗಿದೆ. ತಮಗೆಲ್ಲ ನೆನಪಿದ್ರೆ ಆರ್ಟಿಕಲ್ 239A ಅಡಿಯಲ್ಲಿ ದೆಹಲಿಗೆ ಹೆಚ್ಚಿನ ಪ್ರಾವಧಾನ ಅಥವಾ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಹೆಚ್ಚಿನ ಪ್ರಾವಧಾನಗಳನ್ನು, ಪವರ್ಸ್ಗಳನ್ನು ಕೊಡಲಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದೆ ಒಂದು ಕರೆಂಟ್ ಅಫೇರ್ಸನ್ನು ನೋಡಿದ್ವಿ. ಈ ಲೆಫ್ಟಿನೆಂಟ್ ಗವರ್ನರ್ ಮುಖ್ಯವಾಗಿ ರಾಷ್ಟ್ರಪತಿಗಳು ಪ್ರತಿ 5 ಅಪಾಯಿಂಟ್ ಮಾಡ್ತಾರೆ. ಸೊ ಇವರು ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಮೇಲೇ ಕೆಲಸ ಮಾಡ್ತಾರೆ ಗವರ್ನರು ಅನ್ನುವಂಥದ್ದು ಸಹ ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಇಲ್ಲಿ ಗವರ್ಮೆಂಟ್ ಆಫ್ ಯೂನಿಯನ್ ಟೆರಿಟರೀಸ್ ಆ್ಯಕ್ಟ್ 1963 ಮುಖ್ಯವಾಗಿ ಪಾಂಡಿಚೇರಿಗೆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಪ್ರಾವಧಾನವನ್ನು ಮಾಡುತ್ತದೆ. ಅದರಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ ಯೂನಿಯನ್ ಟೆರಿಟರಿನ ಗವರ್ನ್ ಮಾಡೋದಕ್ಕೆ ಅನ್ನುವಂಥದ್ದು. ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಗವರ್ನರ್ ಅಂದರೆ ಲೆಫ್ಟಿನೆಂಟ್ ಗವರ್ನರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಡ್ಮಿನಿಸ್ಟರ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ LG ಅಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. ಸೆಕ್ಷನ್ 44 ಇದೇ ಗವರ್ಮೆಂಟ್ ಆಫ್ ಯೂನಿಯನ್ ಟೆರಿಟರೀಸ್ ಆ್ಯಕ್ಟ್ 1963 ಅಡಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಒಂದಿಷ್ಟು ಡಿಸ್ಕ್ರಿಷನರಿ ಪವರ್ಸ್ಗಳನ್ನು ಸಹ ಕೊಟ್ಟಿರ್ತಾರೆ ಒಂದಿಷ್ಟು ಲಾ ಮೇಕಿಂಗ್ ವಿಷಯಗಳಿಗೆ ಸಂಬಂಧಿಸಿದಂತೆ. ಉಳಿದಂತಹ ಸಂದರ್ಭದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಲೆಫ್ಟಿನೆಂಟ್ ಗವರ್ನರಿಗೆ ಏಡ್ ಆ್ಯಂಡ್ ಅಡ್ವೈಸ್ ಮಾಡ್ತಾರೆ ಅನ್ನುವಂಥದ್ದು. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಮಿನಿಸ್ಟರ್ಗಳ ನಡುವೆ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಪ್ಪಿಗೆ ಇರದೇ ಇದ್ದಂತಹ ಸಂದರ್ಭದಲ್ಲಿ ಅಡ್ಮಿನಿಸ್ಟ್ರೇಟರ್ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಪ್ರೆಸಿಡೆಂಟಿಗೆ ಆ ಒಂದು ವಿಷಯವನ್ನು ಡಿಸೈಡ್ ಮಾಡೋದಕ್ಕೆ ರೆಫರ್ ಮಾಡ್ತಾರೆ. ತದನಂತರ ರಾಷ್ಟ್ರಪತಿಗಳು ಕೊಡುವಂತಹ ಡಿಸಿಷನ್ನೇ ಫೈನಲ್ ಆಗಿರುತ್ತದೆ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಸೆಡಿಷನ್, ದಿಶಾ ರವಿ ಕೇಸ್ ಅಂಥೇಳಿ ಸೆಡಿಷನ್ ಅನ್ನುವಂಥದ್ದು IPC ಸೆಕ್ಷನ್ 124A ಅಡಿಯಲ್ಲಿ ಕಾಣ್ತೀವಿ. ಏನಿದು IPC ಸೆಕ್ಷನ್ 124A? ಇದರ ಅಡಿಯಲ್ಲಿ ಮುಖ್ಯವಾಗಿ ಯಾರಾದರೂ ಬರೆದು ಅಥವಾ ಸೈನ್ ಇಲ್ಲ ಅಂತಂದರೆ ಏನಾದರೂ ಚಿತ್ರಣ ತೋರಿಸುವಂಥದ್ದು ಇಲ್ಲ ಭಾಷಣಗಳನ್ನು ಕೊಟ್ಟು ಸರ್ಕಾರದ ವಿರುದ್ಧ ಏನಾದರೂ ಸುಳ್ಳು ಅಥವಾ
ದ್ವೇಷವನ್ನು ಹುಟ್ಟಿಸುವಂತಹ ಪ್ರಯತ್ನ ಮಾಡಿದ್ದಲ್ಲಿ ಕಾನೂನಾತ್ಮಕವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಪ್ರಾವಧಾನವನ್ನು ಸೆಕ್ಷನ್ 124A IPC ಸೆಕ್ಷನ್ ಅಡಿಯಲ್ಲಿ ಇರುವಂಥದ್ದೇ ಸೆಡಿಷನ್ ಅಂತ ಕರಿತೀವಿ. ಸೊ ಈ ಒಂದು ಸೆಕ್ಷನ್ 124A 1870 ಬ್ರಿಟಿಷ್ ಕೊಲೋನಿಯಲ್ ಸಮಯದಲ್ಲಿ ಭಾರತದಲ್ಲಿ ತರಲಾಗಿತ್ತು. ಆ ಒಂದು ಸಮಯದಲ್ಲಿ ಮುಖ್ಯವಾಗಿ ಯಾರೆಲ್ಲ ನಮ್ಮ ಫ್ರೀಡಮ್ ಫೈಟರ್ಸ್ ಇದ್ರಲ್ಲ ಅವರನ್ನು ಜೈಲಿಗೆ ಹಾಕೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಂತಹ ಒಂದು ರೀತಿಯ ವಿರುದ್ಧವಾದಂತಹ ಕಾನೂನಾಗಿತ್ತು ಭಾರತೀಯರಿಗೆ. 1948 ಇದನ್ನು ತೆಗೆದುಹಾಕಬೇಕು ಅನ್ನುವಂತಹ ಚರ್ಚೆಯೂ ನಡೆಯಿತು. 1949 ಇದನ್ನು IPC ಸೆಕ್ಷನ್ನಿಂದ ತೆಗೆದುಹಾಕುವಂತಹ ಸಂದರ್ಭಕ್ಕೆ ಅನುಗುಣವಾಗಿ ಮಾತು ಸಹ ಹೇಳಾಯಿತು. ಬಟ್ 1951 ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿ ಲಿಮಿಟೇಷನ್ಸ್ಗಳನ್ನು ಹಾಕಿ ಇದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗೋಣ ಅಂತ ತಗೊಂಡು ಹೋದರು. 1974 ಇಂದಿರಾಗಾಂಧಿ ಸರ್ಕಾರವು ಈ ಸೆಡಿಷನ್ನ ಅಡಿಯಲ್ಲಿ ಯಾರಾದರೂ ಸರ್ಕಾರದ ವಿರುದ್ಧ ಮಾತಾಡಿದ್ದಲ್ಲಿ ಅವರಿಗೆ ಜೈಲಿಗೆ ಹಾಕುವಂತಹ ಒಂದು ಪವರನ್ನು ಸಹ ಇದರ ಅಡಿಯಲ್ಲಿ ಮಾಡಿಕೊಡಲಾಯಿತು. ಯಾಕೆ ಇದರ ಬಗ್ಗೆ ಇಷ್ಟು ಚರ್ಚೆ ಇದೆ? ಈ ಸೆಡಿಷನ್ ಅನ್ನುವಂತಹ ಚಾರ್ಜಸ್ಸನ್ನು ಹೆಚ್ಚಿನ ಮಟ್ಟದಲ್ಲಿ ಉಪಯೋಗ ಮಾಡ್ತಾ ಇರುವಂಥದ್ದು. 2019 ಡೇಟಾ ಪ್ರಕಾರ 25% ಇದ್ದಂತಹ ಕೇಸ್ಗಳು 41%ಕ್ಕೆ ಏರಿರುವಂಥದ್ದು. ಸೊ ಇವುಗಳನ್ನು ನೋಡಿದರೆ ದೇಶದಲ್ಲಿ ಜನರು ಯಾರೆಲ್ಲ ಸರ್ಕಾರದ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಲು ಪ್ರಯತ್ನಿಸ್ತಿದ್ದಾರೋ ಅವರನ್ನು ಸೆಕ್ಷನ್ 124A ಅಡಿಯಲ್ಲಿ ಜೈಲಿಗೆ ಹಾಕ್ತಾ ಇರುವಂತಹ ಪ್ರಯತ್ನಗಳು ಜಾಸ್ತಿ ಆಗ್ತಿದ್ದಾವೆ ಅನ್ನುವಂಥದ್ದು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ದೇಶದಲ್ಲಿ ಇಷ್ಟೆಲ್ಲ ಹಳೆ ಕಾನೂನುಗಳನ್ನು ತೆಗೆದುಹಾಕ್ತಾ ಇರುವಂತಹ ಸರ್ಕಾರ ಯಾಕೆ ಈ ಕಾನೂನನ್ನು ಮುಖ್ಯವಾಗಿ ಜನರ ಒಂದು ಲಿಬರ್ಟಿ ಮೇಲೆ ಏನು ಅಡುಗೊಡೆ ಹಂಗೆ ನಿಂತಿದೆಯಲ್ಲ, ಇದನ್ನು ಯಾಕೆ ಇನ್ನೂ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದೆ. ಬಟ್ ಹೇಗೆ ಸರ್ಕಾರ ಇದ್ರ ಬಗ್ಗೆ ಆಲೋಚಿಸಲಿದೆ ಅನ್ನುವಂಥದ್ದನ್ನು ಮುಂದೆ ಕಾದು ನೋಡಬೇಕಾಗಿರುವಂಥದ್ದು. ಸೊ ಸೆಕ್ಷನ್ 124A ಮುಖ್ಯವಾಗಿ ಸೆಡಿಷನ್ಗೆ ಸಂಬಂಧಿತವಾಗಿರುತ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ರೈಟ್ ಟು ಡಿಸೆಂಟ್, ರೈಟ್ ಟು ಕಮ್ಯೂಟ್. ಸಿ, ರೈಟ್ ಟು ಕಮ್ಯೂಟ್ ಅಂತಂದರೆ ಪಬ್ಲಿಕ್ ಓಡಾಡುವಂಥದ್ದು ಸಹ ಮೂಲಭೂತ ಹಕ್ಕಾಗಿರುತ್ತದೆ. ಅದೇ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವುದು ಸಹ ಜನರ ಒಂದು ಹಕ್ಕಾಗಿರುತ್ತದೆ ಅನ್ನುವಂತಹ ಮಾತಿನ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ತಮಗೆಲ್ಲ ಗೊತ್ತಿದ್ರೆ ನ್ಯಾಷನಲ್ ಕ್ಯಾಪಿಟಲ್ ಡೆಹಲಿ 2020 ಶೈನ್ಬಾಗ್ನಲ್ಲಿ ಒಂದು ಪ್ರೊಟೆಸ್ಟನ್ನು ಮಾಡಲಾಗಿತ್ತು. ಆ ಪ್ರೊಟೆಸ್ಟ್ ಸಂದರ್ಭದಲ್ಲಿ ರೋಡು ಪೇಮೆಂಟ್ಗಳನ್ನು ಎಲ್ಲ ಕಡೆ ಜನ ಕುಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಓಡಾಡುವಂಥದ್ದು ಕಷ್ಟ ಆಗ್ತಿತ್ತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯವು ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಎಷ್ಟು ಮೂಲಭೂತ ಹಕ್ಕಾಗಿ ಕನ್ಸಿಡರ್ ಇದೆಯೋ ಅಷ್ಟೇ ಜನರು ಓಡಾಡುವಂಥದ್ದು, ಸಾರ್ವಜನಿಕರಿಗೂ ಓಡಾಡುವಂಥದ್ದು ಹಕ್ಕು ಇದೆ. ಸೊ ಇವೆರಡೂ ಬ್ಯಾಲೆನ್ಸ್ ಆಗಿ ಹೋಗಬೇಕು. ಇದನ್ನು ಯಾವ ಮಟ್ಟದಲ್ಲಿ ಮುಚ್ಚಾಕೋದಲ್ಲದೆ ಅಥವಾ ಹಿಂದೆ ಹಾಕುವ ಪ್ರಯತ್ನಗಳು ನಡೆದಿದ್ದಲ್ಲಿ ಆ ಒಂದು ಭಾಗದ ಅಡ್ಮಿನಿಸ್ಟ್ರೇಷನ್ ಅದರ ಜವಾಬ್ದಾರಿಯನ್ನು ಪಡ್ಕೋಬೇಕಾಗಿರುತ್ತದೆ ಅನ್ನುವಂತಹ ಮಾತನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳಿತ್ತು. ಸೊ ಬ್ಯಾಲೆನ್ಸ್ ಬಿಟ್ವೀನ್ ರೈಟ್ ಟು ಡಿಸೆಂಟ್ ಮತ್ತು ರೈಟ್ ಟು ಕಮ್ಯೂಟ್ನ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಮುಂದಿನ ಒಂದು ಟಾಪಿಕ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್. ಸಿ, ಇಲ್ಲಿ ಸಂವಿಧಾನದ ಅಡಿಯಲ್ಲಿ ಇರುವಂತಹ ಆರ್ಟಿಕಲ್ 105 ಮತ್ತು ಆರ್ಟಿಕಲ್ 194 ಬಗ್ಗೆ ತಮಗೆ ಗೊತ್ತಿರಬೇಕು. ಈ ಎರಡು ಆರ್ಟಿಕಲ್ಸ್ಗಳ ಅಡಿಯಲ್ಲಿ ಮುಖ್ಯವಾಗಿ ಪವರ್ಸ್, ಪ್ರಿವಿಲೇಜಸ್ ಮತ್ತು ಇಮ್ಯುನಿಟೀಸ್ಗಳನ್ನು MP ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿಗೆ ಮಾಡಿರುವಂತಹ ವಿಷಯವನ್ನು ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಒಟ್ಟಾರೆ ಇಲ್ಲಿ ಮುಖ್ಯವಾಗಿ ಸಪೋಸ್ ಯಾರಾದರೂ ಪಾರ್ಲಿಮೆಂಟ್ ಮೆಂಬರ್ ಹೌಸಲ್ಲಿ ಮಾತಾಡಿದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ಕೋರ್ಟಲ್ಲೂ ಸಹ ಅದರ ಬಗ್ಗೆ ಚರ್ಚೆ ಮಾಡೋ ಹಾಗಿಲ್ಲ ಅಥವಾ ಅದರ ವಿರುದ್ಧ ಕ್ರಮ ತಗೊಳ್ಳೋ ಹಾಗಿಲ್ಲ, ಇದು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಆಗಿರುತ್ತದೆ. ಮತ್ತು ಸೆಷನ್ ನಡೀತಾ ಇರುವಂತಹ ಅಥವಾ ಸೆಷನ್ನಿನ ಹಿಂದಿನ 40 ಹಾಗೂ ಸೆಷನ್ ಆದಮೇಲೆ 40 ಪಾರ್ಲಿಮೆಂಟ್ ಮೆಂಬರ್ನ ವಿರುದ್ಧ ಯಾವುದೇ ಲೀಗಲ್ ಪ್ರೊಸೀಡಿಂಗ್ಸನ್ನು ಕೈಗೊಳ್ಳೋ ಹಾಗಿಲ್ಲ ಅನ್ನುವಂಥದ್ದು ಸಹ ಪ್ರಾವಧಾನವಿದೆ. ಸೊ ಈ ರೀತಿಯ ಒಂದಿಷ್ಟು ಪ್ರಾವಧಾನಗಳನ್ನು ನಾವು ಸಂವಿಧಾನದಲ್ಲಿ ಏನು ಕಾಣ್ತೀವಲ್ಲ ಅವುಗಳನ್ನು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತ ಕರಿತೀವಿ. ಸೊ ಈ ಒಂದು ಎರಡು ಆರ್ಟಿಕಲ್ಸ್ಗಳನ್ನು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಮುಂದಿನ ಹಂತದಲ್ಲಿ ಮತ್ತೆ ನೋಡೋಣ. ಮುಂದಿನ ಹಂತದಲ್ಲಿ February 2021 ಬಂದಂತಹ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಒಂದಿಷ್ಟು ವಿಷಯಗಳನ್ನು ನೋಡೋಣ. ಮುಂದಿನ ಹಂತದಲ್ಲಿ ಲಿಟಲ್ ಅಂಡಮಾನ್ ಐಲ್ಯಾಂಡ್ಸ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅರ್ಥೈಸ್ಕೊಳ್ಳೋಣ. ಯಾಕಂದರೆ ನೀತಿ ಆಯೋಗವು ಒಂದು ವಿಷನ್ ಡಾಕ್ಯುಮೆಂಟನ್ನು ಹೊರತಂದಿತ್ತು. ಅದರ ಅಡಿಯಲ್ಲಿ ಲಿಟಲ್ ಅಂಡಮಾನ್ ಐಲ್ಯಾಂಡ್ಸನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಕೆಳಗಡೆಗೆ ಒಂದು ಪ್ಲ್ಯಾನನ್ನು ಹಾಕಲಾಗಿತ್ತು. ಅದರ ಅಡಿಯಲ್ಲಿ ಮುಖ್ಯವಾಗಿ ಈ ಒಂದು 680 square kilometers ಏನು ಐಲ್ಯಾಂಡ್ ಇದೆಯಲ್ಲ, ಈ ಐಲ್ಯಾಂಡನ್ನು ಡೆವಲಪ್ ಮಾಡುವಂಥದ್ದು ಮೂಲ ಉದ್ದೇಶವಾಗಿತ್ತು. ಅದರ ವಿರುದ್ಧ ಒಂದಿಷ್ಟು ಚರ್ಚೆಗಳು ಸಹ ಆದವು. ಯಾಕಂದರೆ ಡೆವಲಪ್ಮೆಂಟಿಂದಾಗಿ ಮುಖ್ಯವಾಗಿ ಅಲ್ಲಿನ ಪರಿಸರ ಹಾಳಾಗುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಆ್ಯಂಡ್ ಜಿಯೋಗ್ರಫಿಕಲಿ ಈ ಒಂದು ಲಿಟಲ್ ಅಂಡಮಾನ್ ಐಲ್ಯಾಂಡ್ಸ್ ಏನಿದೆಯಲ್ಲ, ಇದು 4ನೇ ಅತಿದೊಡ್ಡ ಐಲ್ಯಾಂಡ್ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೂ ಇಲ್ಲಿ ನೋಡಿ, ಚಿತ್ರದಲ್ಲಿ ತಾವು ನೋಡಬಹುದು, ಈ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಡಂಕನ್ ಪ್ಯಾಸೇಜ್ ಇರುತ್ತದೆ. ಹಾಗೂ ನಾರ್ತ್ ಅಂಡಮಾನ್ ಮೇಲ್ಗಡೆ ಬರುವಂಥದ್ದು ಮಯನ್ಮಾರ್ದು ಇನ್ನೊಂದು ಐಲ್ಯಾಂಡ್ಸ್ ಇದೆ, ಕೊಕ್ಕುಸ್ ಐಲ್ಯಾಂಡ್ ಅಂಥೇಳಿ, ಅದಕ್ಕೆ ನಾವು ಇದು ಕೊಕ್ಕು ಚಾನಲ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ನ ನಡುವೆ 10 degree ಚಾನಲ್ ಬರುತ್ತದೆ. ಗೊತ್ತಾಯ್ತಲ್ಲ, 3 ಮುಖ್ಯವಾದ ವಿಷಯಗಳನ್ನು ನಾವಿಲ್ಲಿ ತಿಳ್ಕೊಂಡ್ವಿ.
ಟೆನ್ ಡಿಗ್ರಿ ಚಾನಲ್, ಡಂಕನ್ ಪ್ಯಾಸೇಜ್, ಕೊಕ್ಕು ಚಾನಲ್ ಅನ್ನುವಂಥದ್ದು. ಹಾಗೂ ಇಲ್ಲಿ ಸೋಮ್ಬ್ರೇರೋ ಚಾನಲ್ ಅಂತ ಇನ್ನೊಂದಿದೆ. ಈ ಕಾರ್ ನಿಕೋಬಾರು ಮತ್ತು ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ಸ್ನ ನಡುವೆ ತಾವು ಇಲ್ಲಿ ಇಂದಿರಾ ಪಾಯಿಂಟ್ ಅನ್ನುವಂಥದ್ದು ಸಹ ನೋಡಬಹುದು. ಇದು ನಾರ್ತ್ ಸದರ್ನ್ ಮೋಸ್ಟ್ ಪಾಯಿಂಟ್ ಭಾರತದ್ದಾಗಿರುತ್ತದೆ ಇಂದಿರಾ ಪಾಯಿಂಟ್. ಅದೇ ಮೇನ್ ಲ್ಯಾಂಡಿಂಗ್ ಅಂತ ಹೇಳಿದ್ರೆ ಕನ್ಯಾಕುಮಾರಿ ಅಂಥೇಳಿ ನಾವು ಕರೆಕ್ಟಾಗಿ ಹಾಕಬೇಕು. ಸೊ ಇಂಡಿಯಾದ ಮೇನ್ ಲ್ಯಾಂಡ್ ಅಂತಂದರೆ ಕನ್ಯಾಕುಮಾರಿ, ಇಂಡಿಯಾದ ಸದರ್ನ್ ಮೋಸ್ಟ್ ಪಾಯಿಂಟ್ ಅಂತಂದರೆ ಇಂದಿರಾ ಪಾಯಿಂಟ್, ಅದು ಗ್ರೇಟ್ ನಿಕೋಬಾರಲ್ಲಿದೆ ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ಟಾಪಿಕ್ ಜಫ್ನಾ ಪೆನನ್ಸುಲಾ. ಈ ಒಂದು ಚಿತ್ರದಲ್ಲಿ ತಾವು ನೋಡ್ತಾ ಇರುವಂಥದ್ದು ಜಫ್ನಾ ಪೆನನ್ಸುಲಾ. ಈ ಒಂದು ಭಾಗವನ್ನು ಭಾರತ ಶ್ರೀಲಂಕಾಕ್ಕೆ 1974 ಬಿಟ್ಕೊಟ್ಟಿತ್ತು ಅನ್ನುವಂಥದ್ದು ಸಹ ನೆನ್ಪಿಟ್ಕೋಬೇಕು. ಆ್ಯಂಡ್ ಈ ಒಂದು ಭಾಗವು ತಮಿಳುನಾಡು ಮತ್ತು ಜಫ್ನಾ ಏನು ಮೀನುಗಾರರು ಇದ್ದಾರಲ್ಲ ಅವರ ನಡುವೆ ಆಗ್ತಾ ಇರುವಂತಹ ಘರ್ಷಣೆಗೆ ಬಹಳ ಚರ್ಚೆಯಲ್ಲಿರುತ್ತೆ ಯಾವಾಗಲೂ ಅನ್ನುವಂಥದ್ದು. ಸೊ ಜಫ್ನಾ ಪೆನನ್ಸುಲಾ ಮುಖ್ಯವಾಗಿ ರಾಮೇಶ್ವರಂಗೆ ಹತ್ತಿರ ಇರುವಂತಹ ಅತಿ ಮೂರು ದೊಡ್ಡ ಐಲ್ಯಾಂಡ್ಸ್ಗಳಲ್ಲಿ ಇದು ಒಂದು ಸಹ ಒಂದಾಗಿದೆ. ಆ್ಯಂಡ್ ಬಹಳಷ್ಟು ಸರಿ ನಮ್ಮ ಮೀನುಗಾರರು ಮೀನು ಹಿಡಿಯಲು ಅಂತ ಹೋದಾಗ ಆ ಒಂದು ಟೆರಿಟರಿ ಎಂಟರ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಲಂಕಾದ ಪೆಟ್ರೋಲಿಂಗ್ ಅಥವಾ ಪೊಲೀಸ್ ಆಫೀಸರ್ಗಳು ಭಾರತೀಯ ಮೀನುಗಾರರನ್ನು ಅರೆಸ್ಟ್ ಮಾಡ್ತಾ ಇರುವಂತಹ ನ್ಯೂಸ್ಗಳು ಬಹಳ ಜಾಸ್ತಿ ಆಗ್ತಾ ಇದ್ವು ಅನ್ನುವಂತಹ ಸಂದರ್ಭದಲ್ಲಿ ಜಫ್ನಾ ಪೆನನ್ಸುಲಾ ಎಲ್ಲಿದೆ ಅನ್ನುವಂಥದ್ದು ತಮಗೆ ಮುಖ್ಯವಾಗಿ ಭೌಗೋಳಿಕವಾಗಿ ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ನ್ಯಾಷನಲ್ ಮಾನ್ಸೂನ್ ಮಿಷನ್. ಈ ಒಂದು ಕಾರ್ಯಕ್ರಮವನ್ನು ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸಸ್ 2012 ಶುರು ಮಾಡಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಫೋರ್ಕಾಸ್ಟಿಂಗ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡುವಂಥದ್ದು, ಅಂದರೆ ಭಾರತದಲ್ಲಿ ಮಾನ್ಸೂನ್ ಯಾವ ರೀತಿ ಆಗಲಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಏನು ಕೊಡಲಾಗುತ್ತದೆಯೋ ಅದರ ಇಂಪ್ರೂವ್ಮೆಂಟ್ ಬಗ್ಗೆ ಈ ಒಂದು ನ್ಯಾಷನಲ್ ಮಾನ್ಸೂನ್ ಮಿಷನ್ನಲ್ಲಿ ಮುಖ್ಯ ಉದ್ದೇಶವಾಗಿತ್ತು. ಈ ಒಂದು ನ್ಯಾಷನಲ್ ಮಾನ್ಸೂನ್ ಮಿಷನ್ ಮುಖ್ಯವಾಗಿ ಅಕಾಡೆಮಿಕ್ ಮತ್ತು ಬೇರೆ ರಿಸರ್ಚ್ R&D ಡೆವಲಪ್ಮೆಂಟ್ ಇಬ್ಬರ ಪಾರ್ಟ್ನರ್ಶಿಪ್ಪೊಂದಿಗೆ ಒಟ್ಟು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇದನ್ನು ಇಂಪ್ರೊವೈಸ್ ಮಾಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಮುಖ್ಯವಾಗಿ ನ್ಯಾಷನಲ್ ಮಾನ್ಸೂನ್ ಮಿಷನ್ ಏನಾಗಿದೆ, ಯಾವಾಗಾಗಿದೆ, ಆ್ಯಂಡ್ ಯಾರು ಇದನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ತಾವು ಮುಖ್ಯವಾಗಿ ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಮಹಾಬಾಹು ಬ್ರಹ್ಮಪುತ್ರ ಪ್ರಾಜೆಕ್ಟ್. ಸಿ, ಈ ಒಂದು ಭಾಗದಲ್ಲಿ ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಒಂದೇ ಇಂಪಾರ್ಟೆಂಟ್ ಪಾಯಿಂಟ್. ದುಬ್ರಿ ಅನ್ನುವಂಥದ್ದು ಒಂದು ಜಾಗ ಅಸ್ಸಾಮಲ್ಲಿದೆ. ಅದನ್ನು ಫುಲ್ಬರಿ, ತುರಾ, ರಂಗೋಮ್, ರೋಜ್ಗೇಂಜ್ ಅನ್ನುವಂಥದ್ದು ಮೇಘಾಲಯ. ಈ ದುಬ್ರಿ ಮತ್ತು ಮೇಘಾಲಯ ನಡುವೆ ಕನೆಕ್ಷನನ್ನು ಸೃಷ್ಟಿ ಮಾಡುವಂತಹ ಅಥವಾ ಒಂದು ಬ್ರಿಡ್ಜನ್ನು ಕಟ್ತಾ ಇರುವಂತಹ ಪ್ರಯತ್ನಗಳನ್ನು ಇಲ್ಲಿ ನಡೆಸ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಬ್ರಹ್ಮಪುತ್ರ ನದಿಯ ಮೇಲೆ ಒಂದು ಬ್ರಿಡ್ಜನ್ನು ಕಟ್ಟಲಾಗ್ತಿದೆ. ಅದರಿಂದಾಗಿ ದುಬ್ರಿ ಅಸ್ಸಾಂನಲ್ಲಿ ಏನಿದೆ ಅಲ್ಲ, ಫುಲ್ಬರಿ ಮೇಘಾಲಯದಲ್ಲಿ ಇರುವಂಥದ್ದು, ಇವೆರಡನ್ನು ಕನೆಕ್ಟ್ ಮಾಡುವಂತಹ ಪ್ರಯತ್ನಗಳನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಬ್ರಹ್ಮಪುತ್ರ ನದಿಯ ಬಗ್ಗೆ ಒಂದಿಷ್ಟು ಅರ್ಥೈಸ್ಕೊಳ್ಳೋಣ. ಟಿಬೆಟ್ನಲ್ಲಿ ಈ ಒಂದು ನದಿಯನ್ನು ಚಾಂಗ್ಪೊ ಅಂತ ಕರೆಯಲಾಗುತ್ತದೆ. ಹಾಗೂ ಬ್ರಹ್ಮಪುತ್ರ ನದಿಯು ಉಗಮವಾಗುವಂಥದ್ದು ಚಮಾಯುಂಗ್ಡಂಗ್ ಗ್ಲೇಷಿಯರ್ ಕೈಲಾಶ್ ರೇಂಜಲ್ಲಿ ಇರುವಂಥದ್ದು. ಒಟ್ಟು 2960 ಲೆಂತ್ ಈ ಒಂದು ನದಿದಾಗಿದ್ದರೆ ಮುಖ್ಯವಾಗಿ ಇರುವಂತಹ ಟ್ರಿಬ್ಯೂಟರೀಸ್ಗಳು ಸುಬನಶ್ರೀ, ಕಾಮೆಂಗ್, ಧನಶ್ರೀ, ದಿಹಾಗ್, ಲೋಹಿತ್, ತೀಸ್ತಾ, ತೋರ್ಸಾ, ಮಾನಸ್, ಬುರ್ಹಿ, ದಿಹಾಂಗ್ ಇವೆಲ್ಲವೂ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್, ತಾವು ಎಂಬುದನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಈ ಒಂದು ನದಿಯು ತಿಬೆಟ್, ಇಂಡಿಯಾ, ಬಾಂಗ್ಲಾದೇಶ್ ಮೂಲಕ ಹರಿಯುತ್ತದೆ ಅನ್ನುವಂಥದ್ದು. ಆ್ಯಂಡ್ ಪ್ರಪಂಚದ ಅತಿದೊಡ್ಡ ಡೆಲ್ಟಾ ಗಂಗಾ ಜೊತೆಯಲ್ಲಿ ಬ್ರಹ್ಮಪುತ್ರ ಫಾರ್ಮ್ ಮಾಡುತ್ತದೆ ಅನ್ನುವಂಥದ್ದು ಸಹ ತಮಗೆ ಗೊತ್ತಿರಬೇಕಾಗಿರುವಂತಹ ಮಾಹಿತಿ. ಮುಂದಿನ ಹಂತದಲ್ಲಿ ಚಿತ್ತೂರ್ ರವಾ ಲೇಕ್. ಸಿ, ಚಿತ್ತೂರ್ ರವಾ ಲೇಕ್ ಮೊದಲನೇದು ಎಲ್ಲಿದೆ? ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಈ ಒಂದು ಚಿತ್ತೂರ್ ರವಾ ಲೇಕ್ ಹತ್ತಿರ ಒಂದಿಷ್ಟು ಡೆವಲಪ್ಮೆಂಟ್ ವರ್ಕ್ಗಳನ್ನು ಪ್ರಧಾನಮಂತ್ರಿಗಳು February 2021 ಒಂದಿಷ್ಟು ಚಾಲನೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಈ ಚಿತ್ತೂರವ ಲೇಕ್ ಏನಕ್ಕೆ ಇಂಪಾರ್ಟೆಂಟ್ ಇದೆ? ಮೊದಲನೇದು ಇಲ್ಲಿ ಹಿಂದೂ ಧಾರ್ಮಿಕ ಒಂದು ಸೈಟ್ ಆಗಿರುತ್ತದೆ ಅಥವಾ ಜಾಗ ಆಗಿರುತ್ತದೆ ಇಲ್ಲಿ. ಸೊ ಅಷ್ಟವರ್ಕ ಮುನಿ ಅಂಥೇಳಿ ಒಬ್ಬರು ಮಹಾರಾಜ ಜನಕ್ ಅವರ ಗುರು ಆಗಿದ್ರಲ್ಲ, ಅವರು ಈ ಒಂದು ಚಿತ್ತೂರವ ಲೇಕ್ನ ಹಿಂದ್ಗಡೆ ಒಂದು ಆಶ್ರಮವನ್ನು ಕಟ್ಕೊಂಡಿದ್ರು. ಸೊ ಅಲ್ಲಿ ಅವರು ಅಲ್ಲಿ ನೆನೆಸಿದ್ರು. ಮತ್ತು ಈ ಒಂದು ಜಾಗವು 11 ಹಿಂದೂ ರಾಜನಾದ ಸುಲ್ಹದೇವ್ ಮತ್ತು ಮುಸ್ಲಿಂ ಇನ್ವೇಡರ್ ಆದಂತಹ ಗಜಿ ಸೈಯದ್ ಸಲಾರ್ ಮಸೂದ್ ಅವರ ನಡುವೆ ಆದಂತಹ ಒಂದು ಯುದ್ಧವು ಇದೇ ಜಾಗದಲ್ಲಿ ನಡೆದಿತ್ತು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ದೇವಸ್ಥಲ್ ಟೆಲಿಸ್ಕೋಪ್. ಸಿ, ಈ ಚಿತ್ರದಲ್ಲಿ ತಾವು ನೋಡ್ತಾ ಇರುವಂಥದ್ದು ಟೆಲಿಸ್ಕೋಪ್ ಆಗಿರ್ತದೆ. ಈ ದೇವಸ್ಥಲ್ ಟೆಲಿಸ್ಕೋಪ್ ಮೊದಲನೇದು ಎಲ್ಲಿದೆ? ಇದು ಒಂದು ಮೌಂಟೇನ್ ಪೀಕ್ ಮೇಲೆ ಕಟ್ಟಿರುವಂಥದ್ದು ಉತ್ತರಾಖಂಡ್ನಲ್ಲಿ. ಆ್ಯಂಡ್ ಏಷ್ಯಾದ ಅತಿದೊಡ್ಡ ಸ್ಟಿಯರೆಬಲ್ ಆಪ್ಟಿಕಲ್ ಟೆಲಿಸ್ಕೋಪ್ ಇದಾಗಿದೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಇಲ್ಲಿ ವರ್ಲ್ಡ್ ಕ್ಲಾಸ್ 3.6 ಆಪ್ಟಿಕಲ್ ಟೆಲಿಸ್ಕೋಪ್ ಇದಾಗಿರುತ್ತದೆ. ಇದನ್ನು ಮುಖ್ಯವಾಗಿ ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನಲ್ ಸೈನ್ಸಸ್ ರಚನೆ ಮಾಡಿದ್ದು ಅಥವಾ ಸೆಟಪ್ ಮಾಡಿರುವಂತಹ ಹಂತದಲ್ಲಿ ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗಡೆ ಕೆಲಸ ಮಾಡ್ತಾ ಇರುವಂಥದ್ದು. ಬೆಲ್ಜಿಯಂ ಸರ್ಕಾರ ಇದಕ್ಕೆ ಡೆವಲಪ್ ಮಾಡುವಂತಹ ಸಹಕಾರವನ್ನು ಕೊಟ್ಟಿದೆ ಅನ್ನುವಂಥದ್ದು ಸಹ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೂ ಈ ಒಂದು ದೇವಸ್ಥಲ್ ಟೆಲಿಸ್ಕೋಪ್ ಅನ್ನುವಂಥದ್ದು ಮುಂಬರುವಂತಹ 30 ಮೀಟರ್ ಟೆಲಿಸ್ಕೋಪ್ಗೆ
ಒಂದಿಷ್ಟು ಮಾಹಿತಿ ಅಥವಾ ಈ ತಂತ್ರಜ್ಞಾನ ಅದಕ್ಕೆ ಅನುಕೂಲವಾಗಲಿದೆ ಅನ್ನುವಂಥದ್ದು. ಏನಕ್ಕೆ ಈ ವ್ಯವಸ್ಥೆಯ ಟೆಲಿಸ್ಕೋಪನ್ನು ಸೆಟಪ್ ಮಾಡಲಾಗಿದೆ ಅಂತಂದರೆ, ಮುಖ್ಯವಾಗಿ ಗಾಮಾ ರೇ ಬರ್ಸ್ಟ್ ಮತ್ತು ಸೂಪರ್ ನೋವಾಗಳನ್ನು ಸ್ಟಡಿ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದು ತಾವು ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಬಿಂಬಿಟ್ಕಾ ಕೇವ್ಸ್. ಸಿ, ಮೊದಲನೇ ಹಂತದಲ್ಲಿ ಬಿಂಬಿಟ್ಕಾ ಕೇವ್ಸ್ ಎಲ್ಲಿದ್ದಾವೆ ಅನ್ನುವಂಥದ್ದು. ಈ ಒಂದು ಕೇವ್ಸ್ ನಾವು ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ ಕಾಣ್ತೀವಿ. ವಿಂಧ್ಯ ಮೌಂಟೇನ್ಸ್ ಏನಿದಾವಲ್ಲ, ಆ ವಿಂಧ್ಯ ಮೌಂಟೇನ್ಸ್ನಲ್ಲಿ ಈ ಬಿಂಬಿಟ್ಕಾ ಕೇವ್ಸ್ ಇರುವಂಥದ್ದು. ಆ್ಯಂಡ್ ಇದರ ಒಂದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನಾವು ಮುಖ್ಯವಾಗಿ ಪ್ರೀ ಹಿಸ್ಟಾರಿಕ್, ಪ್ಯಾಲಿಯೋಲಿಥಿಕ್ ಮತ್ತು ಮೀಸೋಲಿಥಿಕ್ ಪೀರಿಯಡ್ಗೆ ಆ ಒಂದು ಟೈಮಿಗೆ ಸಂಬಂಧಿಸಿದಂತಹ ಹಿಸ್ಟರಿಯನ್ನು ಓದಲು ಒಂದಿಷ್ಟು ಪೇಂಟಿಂಗ್ಸ್ಗಳನ್ನು ಇಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ಈ ಒಂದು ಬಿಂಬಿಟ್ಕಾ ಕೇವ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ ಅನ್ನುವಂಥದ್ದು ಸಹ ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಇಲ್ಲಿ ಒಟ್ಟು 7 ಗುಡ್ಡಗಳಲ್ಲಿ ಸುಮಾರು 10 ಕಿಲೋಮೀಟರ್ ವಿಂಧ್ಯನ್ ರೇಂಜಲ್ಲಿ ಈ ಬಿಂಬಿಟ್ಕಾ ಕೇವ್ಸ್ ನೆಲೆಸಿದ್ದಾವೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ, 550 ಮಿಲಿಯನ್ ಹಳೆ ವರ್ಷದ ಡಿಕ್ ಕಿನ್ಸೋನಿಯಾ ಅನ್ನುವಂತಹ ಫೋಸಿಲ್ಸ್ ನಮಗೆ ಇಲ್ಲಿ ಸಿಕ್ಕಿದ್ದಾವೆ. ಆ ಒಂದು ಕಾರಣಕ್ಕೆ ಇದು ನ್ಯೂಸಲ್ಲಿತ್ತು. ಬಿಂಬಿಟ್ಕಾ ಕೇವ್ಸ್ ಎಲ್ಲಿದ್ದಾವೆ, ಯಾವ ಒಂದು ಮೌಂಟೇನ್ಸ್ ಹತ್ರ, ವಿಂಡನ್ ಮೌಂಟೇನ್ಸ್ ಹತ್ರ ನಮಗೆ ಸಿಗ್ತವೆ ಅನ್ನುವಂಥದ್ದು. ಆ್ಯಂಡ್ ಈ ಕೇವ್ಸ್ನಲ್ಲಿ ನಾವು ಮುಖ್ಯವಾಗಿ ಪೇಂಟಿಂಗ್ಸನ್ನು ಕಾಣ್ತೀವಿ. ರೆಡ್ ವೈಟ್ನಲ್ಲಿ ಪೇಂಟ್ ಮಾಡಲಾಗಿದೆ ಗೋಡೆಯ ಮೇಲೆ. ಆ್ಯಂಡ್ ಆ ಒಂದು ಚಿತ್ರಗಳಲ್ಲಿ ಹಾಡು ಹಾಡ್ತಾ ಇರೋದು, ಡ್ಯಾನ್ಸ್ ಮಾಡ್ತಿರೋದು ಅಥವಾ ಬೇಟೆ ಆಡ್ತಾ ಇರುವಂಥದ್ದು ಜನರು ಅಲ್ಲಿ ತೋರಿಸ್ತಾ ಆಗ್ತಿರುವಂಥದ್ದು. ಸೊ ಈ ಒಂದು ಕೇವ್ ಪೇಂಟಿಂಗ್ಸ್ ಏನಿದಾವಲ್ಲ, ಸುಮಾರು 12,000 ವರ್ಷದ ಹಳೆಯ ಪೇಂಟಿಂಗ್ಸ್ ಇದ್ದಾವೆ ಅನ್ನುವಂಥದ್ದು ಸಹ ಆರ್ಕಿಯಾಲಜಿಕಲ್ ಸರ್ವೆ ಹೇಳಿರುವಂತಹ ಮಾಹಿತಿಯನ್ನು ನಾವಿಲ್ಲಿ ಬಿಂಬೇಟ್ಕಾ ಕೇವ್ಸ್ಗೆ ಸಂಬಂಧಿಸಿದಂತೆ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಖಾಲಿಸ್ತಾನ್ ಮೂಮೆಂಟ್. ಸಿ, ಖಾಲಿಸ್ತಾನ್ ಮೂಮೆಂಟ್ ಅಂತ ಅಂದ್ಕೊಳ್ಳೆ ತಮ್ಮ ನೆನಪಾಕಬೇಕಾಗಿರುವಂಥದ್ದು ಸಿಖ್ ಸಪರೇಟಿಸ್ಟ್ ಮೂಮೆಂಟ್. ಇದು ಮುಖ್ಯವಾಗಿ ಸಿಖ್ ಜನಾಂಗಕ್ಕೆ ತನ್ನದೇ ಆದಂತಹ ಒಂದು ಹೋಮ್ಲ್ಯಾಂಡನ್ನು ಡಿಮಾಂಡ್ ಇಡ್ತಾ ಇರುವಂಥದ್ದು ಈ ಖಾಲಿಸ್ತಾನ್ ಮೂಮೆಂಟ್ ಆಗಿರುತ್ತದೆ. ಈ ಒಂದು ಖಾಲಿಸ್ತಾನ್ ಅನ್ನುವಂತಹ ಭಾಗ ಮೊದಲಿಗಿತ್ತ ಅನ್ನುವಂಥದ್ದನ್ನು ನೋಡಿದಾಗ, ಐತಿಹಾಸಿಕವಾಗಿ 1709 ರಿಂದ 1849 ಖಾಲಿಸ್ತಾನ್ ಅನ್ನುವಂತಹ ಒಂದು ಪ್ರಾಂತ್ಯ ಪಂಜಾಬ್ನಲ್ಲಿ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸಿಂಗ್ ಸಭಾ ಮೂಮೆಂಟ್, ಸಿಂಗ್ ಸಭಾ ಮೂಮೆಂಟ್ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಮೂಮೆಂಟ್ 1873 ಎರಡು ಮೂಲ ಉದ್ದೇಶಗಳೊಂದಿಗೆ ರಚನೆ ಮಾಡಲಾಗಿತ್ತು. ಸಿಂಗ್ ಸಭಾ ಮೂಮೆಂಟ್ 1873. ಏನು ಎರಡು ಮೂಲ ಉದ್ದೇಶಗಳು? ಸಿಖ್ ಜನಾಂಗಕ್ಕೆ ಮಾಡರ್ನ್ ವೆಸ್ಟರ್ನ್ ಎಜುಕೇಷನ್ನ ಪ್ರಾವಧಾನ ಮಾಡಿಕೊಡುವಂಥದ್ದು, ಹಾಗೂ ಎರಡನೇ ಹಂತದಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್, ಬ್ರಹ್ಮ ಸಮಾಜಿಸ್ಟ್, ಆರ್ಯ ಸಮಾಜಿಸ್ಟ್, ಮುಸ್ಲಿಂ ಮೌಲ್ವಿಗಳು ಸಿಖ್ ಜನಾಂಗದ ಏನು ಬದಲಾವಣೆ ಅಥವಾ ಕನ್ವರ್ಷನ್ ಅಂತ ಏನು ಕರಿತೀವೋ ಅದಕ್ಕೆ ಪ್ರಯತ್ನ ಪಡುತ್ತಿದ್ದಾರೋ ಅದನ್ನು ತಡೆಹಿಡಿಯುವಂಥದ್ದು. ಸೊ ಮೊದಲನೇ ಮೂಲ ಉದ್ದೇಶವಿದ್ದಂತಹ ಮಾಡರ್ನ್ ವೆಸ್ಟರ್ನ್ ಎಜುಕೇಷನ್ಗೆ ಸಂಬಂಧಿಸಿದಂತೆ ಖಲ್ಸಾ ಶಾಲೆಗಳನ್ನು ಈ ಒಂದು ಸಭಾ ಪಂಜಾಬ್ನ ಎಲ್ಲ ಮೂಲೆಗಳಲ್ಲೂ ಸ್ಥಾಪನೆ ಮಾಡಿತು. ಎರಡನೇ ಹಂತದಲ್ಲಿ ಈ ಒಂದು ಬೇರೆ ಜನಾಂಗಗಳ ಇನ್ಫ್ಲೂಯೆನ್ಸಿಂದಾಗಿ ಸಿಖ್ ಸಮಾಜ ಏನು ವೀಕನ್ ಆಗ್ತಾ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ಅಕಾಲಿ ಮೂಮೆಂಟ್, ಸಿಂಗ್ ಸಹಬಾ ಮೂಮೆಂಟ್ ತಮಗೆ ಗೊತ್ತೇ ಇದೆ, ಅಕಾಲಿ ಮೂಮೆಂಟ್ ಅಥವಾ ಗುರುದ್ವಾರ ಶಿರೋಮಣಿ ಕಮಿಟಿ ಅಂತ ಎನ್ನುವಂಥದ್ದು ಸಿಂಗ್ ಸಭಾ ಮೂಮೆಂಟ್ನ ಆಫ್ ಶೂಟ್ ಅಥವಾ ಅದರದ ಭಾಗವಾಗಿ ಹೊರಬಂದಿರುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ ಬ್ರಿಟಿಷರು ಸಿಖ್ ದೇವಸ್ಥಾನಗಳನ್ನು ಉದಾಸಿ ಮಹಾನ್ಸ್ ಅನ್ನುವಂತಹ ಒಂದು ಸಮುದಾಯಕ್ಕೆ ನೋಡಿಕೊಳ್ಳಲು ಕೊಟ್ಟಿದ್ದರು. ಸಿಖ್ ಸಮುದಾಯದಲ್ಲಿ ದಲಿತರಿಗೆ ಹಾಗೂ ವಿಗ್ರಹ ಪೂಜೆ ಇವೆಲ್ಲವನ್ನು ನಿಷೇಧಿಸಲಾಗಿದೆ. ಆದರೆ ಈ ಉದಾಸಿ ಮಹಾನ್ಸ್ಗಳು ಅವುಗಳನ್ನು ಪಾಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಸಿಖ್ ಜನಾಂಗದ ವಿರುದ್ಧವಾಗಿದೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ಶಿರೋಮಣಿ ಗುರುದ್ವಾರ ಪ್ರಬಂಧಕ ಕಮಿಟಿ ಅಥವಾ ಅಕಾಲಿ ಮೂಮೆಂಟ್ ಅನ್ನುವಂಥದ್ದು ಸಿಂಗ್ ಸಭಾ ಮೂಮೆಂಟ್ನ ಆಫ್ ಶೂಟ್ ಅಂದರೆ ಅದರ ಒಂದು ಭಾಗವಾಗಿ ಹೊರಹೊಮ್ಮಿತ್ತು. ಈ ಒಂದು ಆರ್ಟಿಕಲಲ್ಲಿ ಮುಖ್ಯವಾಗಿ ಪಂಜಾಬಿ ಸುಭಾ ಮೂಮೆಂಟ್ನ ಬಗ್ಗೆ ತಿಳ್ಕೋಬೇಕು. ಈ ಒಂದು ಮೂಮೆಂಟ್ 1955 ಅಕಾಲಿ ದಲ್ ಅಥವಾ ಸಿಖ್ ಡಾಮಿನೇಟೆಡ್ ಪಾರ್ಟಿಗಳು ಮುಖ್ಯವಾಗಿ ಪಂಜಾಬನ್ನು ವಿಭಜಿಸುವ ಅವಶ್ಯಕತೆ ಇದೆ ಭಾಷೆ ಆಧಾರದ ಮೇಲೆ ಅನ್ನುವಂಥದ್ದು ಮೂಲ ಉದ್ದೇಶವಾಗಿತ್ತು. ಸೊ ಪಂಜಾಬಿ ಮತ್ತು ನಾನ್ ಪಂಜಾಬಿ ಭಾಷೆಯವರು ಬೇರೆ ಬೇರೆಯಾಗಿ ಬದುಕುವ ಪ್ರಾವಧಾನವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪಂಜಾಬ್ ಅನ್ನು ಡಿವೈಡ್ ಮಾಡಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ್ ಪ್ರದೇಶ ಆಗಿ 3 ರಾಜ್ಯಗಳ ವಿಭಜನೆ ಆಯಿತು ಪಂಜಾಬ್ ಪ್ರಾಂತ್ಯ ಪೂರ್ಣವಾಗಿ. ಆನಂದ್ಪುರ್ ಸಾಹಿಬ್ ರೆಸೊಲ್ಯೂಷನ್ ಏನು, ಆನಂದ್ಪುರ್ ಸಾಹಿಬ್ ರೆಸೊಲ್ಯೂಷನ್ ಮುಖ್ಯವಾಗಿ ಈ ಖಾಲಿಸ್ತಾನ್ ಮೂಮೆಂಟ್ನ ಏನು ಉದ್ದೇಶವಾಗಿತ್ತಲ್ಲ, ಬೇರೆ ಒಂದು ಹೋಮ್ಲ್ಯಾಂಡ್ ಬೇಕು, ಒಂದು ಇಂಟರ್ನಲ್ ನಮ್ಮದೇ ಆದಂತಹ ಸಂವಿಧಾನ ಬೇಕು ಅನ್ನುವಂಥದ್ದು, ಅದು ಮತ್ತೆ ಮರುಕಳಿಸಲು ಕಾರಣವಾಗಿದ್ದು ಈ ಆನಂದ್ಪುರ್ ಸಾಹಿಬ್ ರೆಸೊಲ್ಯೂಷನ್ ಅನ್ನುವಂಥದ್ದು ತಾವು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಅಹೋಮ್ ಕಿಂಗ್ಡಮ್. ಅಹೋಮ್ ಕಿಂಗ್ಡಮ್ ಅಂತ ಬಂದ ಕೂಡಲೇ ನಮಗೆ ನೆನಪಾಗಬೇಕಾಗಿರುವಂಥದ್ದು ಅಸ್ಸಾಂ ಅಂಥೇಳಿ. ಯಾಕಂದರೆ ಈ ಅಹೋಮ್ ಸಾಮ್ರಾಜ್ಯವನ್ನು ಬ್ರಹ್ಮಪುತ್ರ ವ್ಯಾಲಿಯಲ್ಲಿ ಮಯನ್ಮಾರಿಂದ ಬಂದಂತಹ ಒಂದು ರಾಜ ಸ್ಥಾಪನೆ ಮಾಡಿದ್ದು. ಅವರ ಹೆಸರು ಚಾವ್ ಲುಂಗ್ ಸಿ ಖಾಪಾ ಅಂಥೇಳಿ. 13ನೇ ಶತಮಾನದಲ್ಲಿ ಇವರು ಈ ಒಂದು ಸಂಸ್ಥಾನವನ್ನು ಅಸ್ಸಾಂನಲ್ಲಿ ನೆಲೆಸಿದ್ರು ಅನ್ನುವಂಥದ್ದು. ಹಾಗೆ ಅಸ್ಸಾಂನಲ್ಲಿ ಈ ಒಂದು ಅಹೋಮ್ ಸಂಸ್ಥಾನ ಸುಮಾರು 600 ವರ್ಷಗಳ ಕಾಲ ತಮ್ಮ ರಾಜಳಿತನವನ್ನು
ದೆಹಲಿ ಸುಲ್ತಾನತ್ ಮುಗಲ್ಸರ ಪ್ಯಾರಲಲ್ ಆಗಿ ಅಸ್ಸಾಂನಲ್ಲಿ ನಡೆಸಿದ್ರು ಅನ್ನುವಂಥದ್ದು. ಯಾಕಂದರೆ ಒಬ್ಬರು ಮಿನಿಸ್ಟರ್ ಜಿರಂಗ ಪೊಥಾರ್ ಅಂಥೇಳಿ ಒಂದು ಜಾಗ ಇದೆ ಅಸ್ಸಾಂನಲ್ಲಿ, ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಹೋಮ್ ಕಿಂಗ್ಡಮ್ನ ಬಗ್ಗೆ ಒಂದಿಷ್ಟು ಬೇಸಿಕ್ ಪಾಯಿಂಟ್ಸ್ಗಳನ್ನು ತಾವು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಯಾರು ಇದರ ಸಂಸ್ಥಾಪಕ? ಚಾವ್ಲುಂಗ್ ಸೂ ಖಾಪಾ ಅಂಥೇಳಿ 13ನೇ ಶತಮಾನದಲ್ಲಿ ಈ ಒಂದು ಸಂಸ್ಥಾನ ಅಸ್ಸಾಂನಲ್ಲಿ ಸ್ಟಾರ್ಟ್ ಆಗಿತ್ತು, ಅಥವಾ ಎಸ್ಟಾಬ್ಲಿಷ್ ಆಗಿತ್ತು ಅನ್ನುವಂಥದ್ದು ತಮಗೆ ಇಲ್ಲಿ ಮುಖ್ಯವಾಗಿ ಗೊತ್ತಿರಬೇಕು. ಮುಂದಿನ ಹಂತದಲ್ಲಿ ಸೆಂಟಿನರಿ ಅಂದರೆ 100 ವರ್ಷಗಳು, ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ. ಸೊ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿಯ 100 ವರ್ಷಗಳ ಆಚರಣೆಯನ್ನು 2020 ಮಾಡ್ತಾ ಇರುವಂಥದ್ದು. ಈ ಒಂದು ಸಂಸ್ಥೆ 1920 ನವೆಂಬರ್ ತಿಂಗಳಲ್ಲಿ ಮುಖ್ಯವಾಗಿ ದಲಿತ್ ಮತ್ತು ವಿಗ್ರಹ ಪೂಜೆ ಇದೆಲ್ಲ ಸಿಖ್ಖಿಸಂನ ವಿರುದ್ಧವಿತ್ತು. ಅವು ಎಲ್ಲವನ್ನ ಹಿಂದೆ ಹಾಕುವಂಥದ್ದು ಅಥವಾ ಅದನ್ನೆಲ್ಲ ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಈ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಮುಖ್ಯವಾಗಿ ಸಿಖ್ ರಿಫಾರ್ಮ್ ಮೂಮೆಂಟ್ ಅಂದರೆ ಗುರುದ್ವಾರ ರಿಫಾರ್ಮ್ ಮೂಮೆಂಟ್ ಅಥವಾ ಅಕಾಲಿ ಮೂಮೆಂಟ್ ಅಂತೇಳಿ 1920-25 ಮೂಲತಃವಾಗಿ ಈ ಒಂದು ಸಂಸ್ಥೆ ಬ್ರಿಟಿಷ್ ಸರ್ಕಾರ ಏನು ಮಾಡಿತ್ತಪ್ಪ ಅಂತಂದರೆ ಯಾವೆಲ್ಲ ಸಿಖ್ ಜನಾಂಗದ ದೇವಸ್ಥಾನಗಳಿದ್ವಲ್ಲ ಅವನ್ನು ಒಂದು ಮಹಾನ್ಸಿಗೆ ಅಂದರೆ ಒಂದು ಸಮುದಾಯಕ್ಕೆ ಕೊಟ್ಟಿದ್ರು. ಸೊ ದಟ್ ಅವರು ಅದನ್ನು ನೋಡ್ಕೋತಾರೆ ಅನ್ನುವಂಥದ್ದು. ಬಟ್ ಆ ಸಮುದಾಯದವರು ಉದಾಸಿ ಮಹಾನ್ಸ್ ಅಂತ ಏನು ಕರಿತೀವಲ್ಲ, ಇವರು ಈ ಒಂದು ವಿಭಿನ್ನ ಅಥವಾ ಡಿಸ್ಕ್ರಿಮಿನೇಷನನ್ನು ತಂದಿದ್ರು ಸಮಾಜದಲ್ಲಿ. ಆದರೆ ಅವು ಸಿಖ್ಖಿಸಂನ ಮೂಲ ಉದ್ದೇಶ ಏನಿತ್ತಲ್ಲ ಅದರ ವಿರುದ್ಧವಾಗಿದ್ದಂತಹ ಸಂದರ್ಭದಲ್ಲಿ ಈ ಗುರುದ್ವಾರ ಪ್ರಬಂಧಕ್ ಕಮಿಟಿ, ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಬೆಳಕಿಗೆ ಬಂದಿದ್ದು ಮುಖ್ಯವಾಗಿ ಅವುಗಳನ್ನು ತಡೆಹಿಡಿಯುವಂಥದ್ದು. ಆ್ಯಂಡ್ ಈ ಒಂದು ಉದಾಸಿ ಮಹಾನ್ಸರಿಂದ ಈ ದೇವಸ್ಥಾನಗಳನ್ನು ಮುಕ್ತಿಗೊಳಿಸಬೇಕು ಅನ್ನುವಂಥದ್ದು ಇವರ ಮೂಲ ಉದ್ದೇಶವಾಗಿತ್ತು. ಮುಂದಿನ ಹಂತದಲ್ಲಿ ಚೌರಿ ಚೌರಾ ಸೆಂಟಿನರಿ ಸೆಲೆಬ್ರೇಷನ್. ತಮಗೆಲ್ಲ ಗೊತ್ತಿದ್ರೆ ಚೌರಿ ಚೌರಾ ಅನ್ನುವಂತಹ ಘಟನೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ನಾವು 4 ಫೆಬ್ರವರಿ 1922 ಗೋರಖ್ಪುರ್ ಜಿಲ್ಲೆ ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥದ್ದು. ಹಾಗೂ ಈ ಒಂದು ಚೌರಿ ಚೌರಾ ಇನ್ಸಿಡೆಂಟ್ ನಾವು ಓದಬೇಕು ಅಂತಂದರೆ ಮೊದಲಿಗೆ ನಾನ್ ಕೋಆಪರೇಷನ್ ಮೂಮೆಂಟ್ನ ಬಗ್ಗೆ ನಮಗೆ ಗೊತ್ತಿರಬೇಕು. 1 ಆಗಸ್ಟ್ 1920 ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂಮೆಂಟನ್ನು ಬ್ರಿಟಿಷ್ ಸರ್ಕಾರದ ವಿರುದ್ಧ ಚಳವಳಿ ಸ್ಟಾರ್ಟ್ ಮಾಡಿದರು. ಇದರ ಅಡಿಯಲ್ಲಿ ಮುಖ್ಯವಾಗಿ ವಿದೇಶಿ ವಸ್ತುಗಳ ಬಳಕೆಯನ್ನು ತಡೆಹಿಡಿಯುವಂಥದ್ದು, ಸ್ವದೇಶಿ ವಸ್ತುಗಳ ಬಳಕೆಯನ್ನು ಹೆಚ್ಚಿಸುವಂಥದ್ದು ಭಾರತದಲ್ಲಿ ಮೂಲ ಉದ್ದೇಶವಾಗಿತ್ತು. ಸೊ ಬಟ್ಟೆ, ಲೀಗಲ್ ಮತ್ತು ಶಿಕ್ಷಣ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲವೂ ಯಾವ್ಯಾವ ಫಾರಿನ್ ಇದ್ವಲ್ಲ ಅಥವಾ ಬ್ರಿಟಿಷ್ರದ್ದಾಗಿತ್ತೋ ಅವುಗಳನ್ನು ವಿರೋಧ ಮಾಡುವಂಥದ್ದು ಮೂಲ ಉದ್ದೇಶವಾಗಿತ್ತು. ಈ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ ಮುಖ್ಯವಾಗಿ ಚೌರಿ ಚೌರಾ ಇನ್ಸಿಡೆಂಟ್ 1922 ನಡೆದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ಹಿಂಪಡೆದುಕೊಂಡಿದ್ದರು. ಈ ಒಂದು ಚೌರಿ ಚೌರಾ ಇನ್ಸಿಡೆಂಟ್ನಲ್ಲಿ ಗೋರಖ್ಪುರ್ ಜಿಲ್ಲೆಯ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಮಾಡಿದಂತಹ ದಾಳಿಯಿಂದಾಗಿ 22 ಜನ ಪೊಲೀಸರು ಸಾವನ್ನಪ್ಪಿದ್ರು. ಯಾಕಂದರೆ ಬೆಂಕಿ ಹಚ್ಚಿಬಿಟ್ಟಿದ್ರು ಆ ಪೊಲೀಸ್ ಸ್ಟೇಷನ್ಗೆ. ಆ ಒಂದು ಕಾರಣಕ್ಕೆ ಗಾಂಧೀಜಿಯವರು ಇನ್ನೂ ಭಾರತದಲ್ಲಿ ಜನರು ಸತ್ಯಾಗ್ರಹಕ್ಕೆ ತಯಾರಾಗಿಲ್ಲ ಅನ್ನುವಂತಹ ಕಾರಣವನ್ನು ಕೊಟ್ಟು ಆ ಒಂದು ನಾನ್ ಕೋಆಪರೇಷನ್ ಮೂಮೆಂಟನ್ನು ಹಿಂಪಡ್ಕೊಂಡಿದ್ರು ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ 1921-22 ಕಾಂಗ್ರೆಸ್ ಮತ್ತು ಖಿಲಾಫತ್ ಇಬ್ಬರ ನಡುವೆ ಒಂದು ನ್ಯಾಷನಲ್ ವಾಲಂಟಿಯರ್ ಕ್ರಾಪ್ಸ್ ಅನ್ನುವಂತಹ ಆರ್ಮಿ ಥರದ ಒಂದು ಗುಂಪನ್ನು ರಚನೆ ಮಾಡಲಾಗಿತ್ತು. ಖಿಲಾಫತ್ ಮೂಮೆಂಟ್ ಯಾಕಾಗಿತ್ತು? 1919 ತಮಗೆ ಗೊತ್ತಿರೋ ಹಾಗೆ ಮೊದಲನೇ ವಿಶ್ವಯುದ್ಧ ಮುಗಿದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಒಟಮನ್ ಎಂಪೈರನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಅಲ್ಲಿನ ಯಾರು ಲೀಡರ್ ಇದ್ರಲ್ಲ ಅವರು ಮುಸ್ಲಿಂ ಸಮುದಾಯಕ್ಕೆ ಅಥವಾ ಮುಸ್ಲಿಂ ಜನಾಂಗಕ್ಕೆ ಪ್ರಪಂಚದಂತಲ್ಲೇ ಖಾಲಿಫ್ ಅಂತ ಹೇಳಿ ಪರಿಗಣನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಖಿಲಾಫತ್ ಮೂಮೆಂಟ್ ಭಾರತದಲ್ಲಿ ಅವರನ್ನು ಬಿಟ್ಕೊಡಬೇಕು ಅಥವಾ ಅವರ ಮೇಲೆ ದಬ್ಬಾಳಿಕೆ ಏನು ಬ್ರಿಟಿಷ್ ಸರ್ಕಾರ ಮಾಡ್ತಿದೆ ಅದನ್ನು ತಡೆಹಿಡಿಯುವಂತಹ ನಿಟ್ಟಿನಲ್ಲಿ ಖಿಲಾಫತ್ ಮೂಮೆಂಟ್ 1919 ಶುರು ಆಗಿತ್ತು ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಆ್ಯಂಡ್ ಇದೇ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮತ್ತು ಹಿಂದೂ ಜನಾಂಗದವರು ಇಬ್ಬರು ಒಂದಾಗಿ ಮೊದಲನೇ ಬಾರಿಗೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರು ಅನ್ನುವಂಥದ್ದು ಸಹ ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಸೊ ಚೌರಿ ಚೌರಾ ಇನ್ಸಿಡೆಂಟ್ 100 ವರ್ಷಗಳಾದಂತಹ ಸಂದರ್ಭದಲ್ಲಿ ಇವತ್ತು ಈ ಆರ್ಟಿಕಲ್ ಅಥವಾ ಈ ವರ್ಷದ ಪ್ರಿಲಿಮ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಹಂತದಲ್ಲಿ ಫೆಬ್ರವರಿ 2021 ಸೆಕ್ಯೂರಿಟಿ ಇಶ್ಯೂಸ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ವಿಷಯಗಳು ಚರ್ಚೆಯಲ್ಲಿದ್ದವು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಸ್ಮಾರ್ಟ್ ಫೆನ್ಸಸ್. ತಮಗೆಲ್ಲ ಗೊತ್ತಿದ್ರೆ ಈ ಬಾರ್ಡರ್ ಏರಿಯಾಗಳಲ್ಲಿ ಸ್ಮಾರ್ಟ್ ಫೆನ್ಸಸ್ಸನ್ನು ಉಪಯೋಗಿಸಲಾಗುತ್ತದೆ. ಯಾಕಂದರೆ ಫೆನ್ಸಸ್ ಏನು ಉಪಯೋಗಿಸಲಾಗುತ್ತದೆಯೋ ಅದರಲ್ಲಿ ಒಂದಿಷ್ಟು ತಂತ್ರಜ್ಞಾನವನ್ನು ಬಳಕೆ ಹೆಚ್ಚು ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳ ಸಂಖ್ಯೆ ಬಾರ್ಡರಲ್ಲಿ ಹೆಚ್ಚಾಗ್ತಿದೆಯೋ ಅದನ್ನು ತಡೆಹಿಡಿಯಲು ಅಥವಾ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಈ ಒಂದು ಸ್ಮಾರ್ಟ್ ಸೆನ್ಸಸ್ಗಳನ್ನು US-Mexico ಬಾರ್ಡರಲ್ಲಿ ಉಪಯೋಗಿಸಲಾಗಿತ್ತು. ಮೆಕ್ಸಿಕೋದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಿಮಿನಲ್ಸು ಡ್ರಗ್ ಆ್ಯಕ್ಟಿವಿಟೀಸ್ಗಳನ್ನು US-ನಲ್ಲಿ ಒಳಪಡಿಸಲು ಅಥವಾ ನುಗ್ಗಲು ಕಾರಣವಾದಂತಹ ಕಾರಣಕ್ಕೆ ಈ ಒಂದು ಬಾರ್ಡರ್ನಲ್ಲಿ ಒಂದು ಸ್ಮಾರ್ಟ್ ಫೆನ್ಸಸ್ ಆಧಾರಿತವಾದಂತಹ ವಾಲ್ ಗೋಡೆಯನ್ನು ಕಟ್ಟೋದಕ್ಕೆ 2019 US ಸರ್ಕಾರ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿತ್ತು. ಅದೇ ನಿಟ್ಟಿನಲ್ಲಿ ಭಾರತದಲ್ಲೂ ಸಹ ಪೈಲಟ್ ಪ್ರಾಜೆಕ್ಟ್ನ ಆಧಾರದ ಮೇಲೆ ಈ ಸ್ಮಾರ್ಟ್ ಫೆನ್ಸಸ್ಗಳನ್ನು
ಇಂಡೋ ಪಾಕಿಸ್ತಾನ್ ಮತ್ತು ಇಂಡಿಯಾ ಬಾಂಗ್ಲಾದೇಶ್ ಬಾರ್ಡರ್ನಲ್ಲಿ ಕಂಪ್ರಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅಡಿಯಲ್ಲಿ ಕೆಲಸ ಮುಂದಾಗಿಸಲಾಗ್ತಿದೆ. ಈ ಒಂದು ಕಂಪ್ರಹೆನ್ಸಿವ್ ಇಂಟಿಗ್ರೇಟೆಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅಡಿಯಲ್ಲಿ ಮುಖ್ಯವಾಗಿ ಲೇಸರ್ ತಂತ್ರಜ್ಞಾನ ಆಧಾರಿತ ಏರಿಯಲ್ ಸರ್ವೆಲೆನ್ಸ್, ಅನ್ಅಟೆಂಡೆಡ್ ಗ್ರೌಂಡ್ ಸೆನ್ಸಾರ್ಸ್ ಮತ್ತು ರಡಾರ್ಸ್, ಸೋನಾರ್ ಸಿಸ್ಟಮ್, ಹೀಗೆ ತಂತ್ರಜ್ಞಾನದ ಬಳಕೆ ಏನು ಹೊಸ ಹೊಸ ಆವಿಷ್ಕಾರಗಳಿದಾವೋ ಮುಖ್ಯವಾಗಿ ಈ ಬಾರ್ಡರ್ ಮ್ಯಾನೇಜ್ಮೆಂಟಿಗೆ ಅನುಬಂಧವಾಗಿ ಇವುಗಳನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಅರ್ಜುನ್ ಬ್ಯಾಟಲ್ ಟ್ಯಾಂಕರ್. ಸೊ ಯುದ್ಧಗಳಲ್ಲಿ ಟ್ಯಾಂಕರ್ಸ್ಗಳ ಏನು ಉಪಯೋಗವಾಗುತ್ತದೆಯಲ್ಲ ಅದೇ ರೀತಿಯದ್ದು ಒಂದು ಅರ್ಜುನ್ ಬ್ಯಾಟಲ್ ಟ್ಯಾಂಕರ್ ಅನ್ನುವಂಥದ್ದು ಪ್ರಧಾನಮಂತ್ರಿಗಳು ಇಂಡಿಜಿನಿಯಸ್ಲಿ ಡೆವಲಪ್ಡ್ ನಮ್ಮ ದೇಶದಲ್ಲೇ ತಯಾರಾದಂತಹ ಈ ಒಂದು ಟ್ಯಾಂಕರನ್ನು ಇಂಡಿಯನ್ ಆರ್ಮಿಗೆ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ನ್ಯೂಸ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಅರ್ಜುನ್ ಮೇನ್ ಬ್ಯಾಟಲ್ ಟ್ಯಾಂಕರ್ ಪ್ರಾಜೆಕ್ಟನ್ನು DRDO 1972 ಮುಖ್ಯವಾಗಿ ಕಾಂಬ್ಯಾಟ್ ವೆಹಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಜೊತೆಯಲ್ಲಿ ಸಹಭಾಗಿತ್ವದಲ್ಲಿ ಈ ಕೆಲಸವನ್ನು ಶುರು ಮಾಡಿತ್ತು. ಸೊ ಈಗ ಪೂರ್ಣಗೊಂಡಂತಹ ಸಂದರ್ಭದಲ್ಲಿ ಇಂಡಿಯನ್ ಆರ್ಮಿಯನ್ನು ಅಲ್ಲಿ ಇದನ್ನು ಇಂಡಕ್ಟ್ ಮಾಡಲಾಗಿದೆ. ಅದೇ ನಿಟ್ಟಿನಲ್ಲಿ ಈ ಒಂದು ನ್ಯೂಸನ್ನು ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ February 2021 ಎಕಾನಮಿಗೆ ಸಂಬಂಧಿಸಿದಂತೆ ಏನೆಲ್ಲ ಮುಖ್ಯ ವಿಷಯಗಳು ಚರ್ಚೆಯಲ್ಲಿದ್ವು ಅನ್ನುವಂಥದ್ದನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಬಜೆಟ್ 2021 Article 112 ಸಂವಿಧಾನದ ಪ್ರಾವಧಾನದ ಅಡಿಯಲ್ಲಿ ಪ್ರತಿ ವರ್ಷ ಯೂನಿಯನ್ ಬಜೆಟ್ ಅದನ್ನು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಲೂ ಕರೀತಾರೆ. ನೆನ್ಪಿಟ್ಕೊಳ್ಳಿ, Article 112 ಬಜೆಟ್ ಅನ್ನೋ ಪದವನ್ನು ಉಪಯೋಗಿಸಿಲ್ಲ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಈ ಒಂದು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಬಜೆಟ್ ರಿಸಿಪ್ಟ್ಸ್ ಮತ್ತು ಬಜೆಟ್ ಎಕ್ಸ್ಪೆಂಡಿಚರ್, ರಿಸಿಪ್ಟ್ಸ್ ಅಂತಂದರೆ ಏನೆಲ್ಲ ಆದಾಯವಾಗಲಿದೆ, ಏನೆಲ್ಲ ಖರ್ಚುಗಳಾಗಲಿದ್ದಾವೆ ಅನ್ನುವಂಥದ್ದು, ಅದರಲ್ಲಿ ರೆವೆನ್ಯೂ ರಿಸಿಪ್ಟ್, ಕ್ಯಾಪಿಟಲ್ ರಿಸಿಪ್ಟ್ ಹಾಗೂ ಬಜೆಟ್ ಎಕ್ಸ್ಪೆಂಡಿಚರ್ನಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ರೆವೆನ್ಯೂ ರಿಸಿಪ್ಟ್ಸ್ ಅಂತಂದರೆ ರೆವೆನ್ಯೂ ಯಾವೆಲ್ಲ ರೀತಿಯಲ್ಲಿ ಭಾರತಕ್ಕೆ ಬರಲಿದೆ, ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತಂದರೆ ಏನೆಲ್ಲ ಕ್ಯಾಪಿಟಲ್ಗಳಿಂದ ಅಥವಾ ಈ ಭಾರತ ಸರ್ಕಾರದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಏನೇನಿದೆ ಅದರಿಂದ ಬರ್ತಾ ಇರುವಂತಹ ಆದಾಯ, ಹಾಗೂ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಏನೆಲ್ಲ ಖರ್ಚುಗಳು ಆಗಲಿದ್ದಾವೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಏನೆಲ್ಲ ಕ್ಯಾಪಿಟಲ್ ಮೇಲೆ ಭಾರತ ಸರ್ಕಾರ ಖರ್ಚು ಮಾಡಲು ಉದ್ದೇಶಿಸಿದೆ ಅನ್ನುವಂಥದ್ದು. ಸೊ ಮುಖ್ಯವಾಗಿ Article 112 ಅಡಿಯಲ್ಲಿ ಬಜೆಟ್ ಅನ್ನುವಂತಹ ಪದವಿಲ್ಲ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನುವಂಥದ್ದು ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಹಾಗೆ ಬಜೆಟ್ನಲ್ಲಿ ಏನೆಲ್ಲ ಪ್ರಾವಧಾನಗಳು ಅಥವಾ ಏನೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತದೆ, ರೆವೆನ್ಯೂ ಮತ್ತು ಕ್ಯಾಪಿಟಲ್ ರಿಸಿಪ್ಟ್ಸ್ಗಳ ಎಸ್ಟಿಮೇಟ್ಸ್, ಯಾವೆಲ್ಲ ರೀತಿಯಲ್ಲಿ ರೆವೆನ್ಯೂವನ್ನು ರೇಸ್ ಮಾಡುವ ಅವಶ್ಯಕತೆ ಇದೆ, ಹಾಗೂ ಏನೆಲ್ಲ ಖರ್ಚುಗಳಾಗಲಿದ್ದಾವೆ ಅದರ ಎಸ್ಟಿಮೇಟ್, ಮತ್ತು ಏನು ಹಿಂದಿನ ವರ್ಷ ಆದಂತಹ ರಿಸಿಪ್ಟ್ಸ್ಗಳು ಅಂದರೆ ಏನು ಆದಾಯ ಬಂದಿತ್ತು ಹಾಗೂ ಏನು ಖರ್ಚಾಗಿತ್ತು, ಆ್ಯಂಡ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಯಾಕೆ ಹೆಚ್ಚಾಯಿತು ಖರ್ಚು, ಕಡಿಮೆ ಆದಂತಹ ಸಂದರ್ಭದಲ್ಲಿ ಯಾಕೆ ಕಡಿಮೆ ಆಯಿತು, ಹಾಗೂ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಪಾಲಿಸಿ ಮುಂದಿನ ವರ್ಷಕ್ಕೆ ಸಂಬಂಧಿಸಿದಂತೆ, ಅದರಲ್ಲಿ ಟ್ಯಾಕ್ಸೇಷನ್ ಪ್ರಪೋಸಲ್ಸು, ಏನೆಲ್ಲ ರೆವೆನ್ಯೂಗಳು ಬರಲಿದ್ದಾವೆ, ಭಾರತ ಸರ್ಕಾರ ಏನೆಲ್ಲ ಹೊಸ ಪ್ರಾಜೆಕ್ಟ್ಸ್ಗಳ ಮೇಲೆ ಖರ್ಚು ಮಾಡಲಿದೆ ಅನ್ನುವಂತಹ ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚೆ ಬಜೆಟ್ನಲ್ಲಿ ಮಾಡಲಾಗುತ್ತದೆ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ವಾಷಿಂಗ್ಟನ್ ಕನ್ಸೆನ್ಸಸ್. ವಾಷಿಂಗ್ಟನ್ ಕನ್ಸೆನ್ಸಸ್ ಅನ್ನುವಂಥದ್ದು 1989 ಮುಖ್ಯವಾಗಿ ಪ್ರಪಂಚದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಾದಂತಹ ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಈ ರೀತಿಯ ಸಂಸ್ಥೆಗಳು ಡೆವಲಪಿಂಗ್ ರಾಷ್ಟ್ರಗಳಿಗೆ ಆರ್ಥಿಕ ಬಿಕ್ಕಟ್ಟಿನಿಂದ ಹೊಡೆದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಅನುಕೂಲಗಳನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ವಾಷಿಂಗ್ಟನ್ ಕನ್ಸೆನ್ಸಸ್ 1989 ಜಾರಿಗೆ ತರಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಫ್ರೀ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಮತ್ತು ಫ್ರೀ ಟ್ರೇಡ್ನ ಪ್ರಾವಧಾನದ ಬಗ್ಗೆ ಮಾತಾಡಲಾಗಿತ್ತು. ಒಟ್ಟಾರೆ ನಾಫ್ಟಾ ಅಥವಾ ನಾರ್ತ್ ಅಟ್ಲಾಂಟಿಕ್ ಅಥವಾ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಇವೆಲ್ಲವೂ ಮುಖ್ಯವಾಗಿ ಟ್ಯಾರಿಫ್ಸ್ಗಳನ್ನು ಕಡಿಮೆ ಮಾಡುವಂಥದ್ದು, ಸೊ ದಟ್ ಡೆವಲಪಿಂಗ್ ರಾಷ್ಟ್ರಗಳಿಗೆ ಇದರಿಂದ ಅನುಕೂಲವಾಗುತ್ತದೆ ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು ಅನ್ನುವಂಥದ್ದನ್ನು ತಾವಿಲ್ಲಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಪ್ರೈವಟೈಸೇಷನ್ ಆಫ್ ವೈಜಾಗ್ ಸ್ಟೀಲ್ ಪ್ಲಾಂಟ್. ತಮಗೆಲ್ಲ ನೆನಪಿದ್ರೆ ಈ ಒಂದು ವೈಜಾಗ್ ಸ್ಟೀಲ್ ಪ್ಲಾಂಟನ್ನು ರಾಷ್ಟ್ರೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ಅವರು ನಡೆಸ್ತಾ ಇರುವಂಥದ್ದು, ಇದೊಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿದ್ದು, ವೈಜಾಗ್ ಸ್ಟೀಲ್ ಪ್ಲಾಂಟನ್ನು ಈಗ ಭಾರತ ಸರ್ಕಾರ ಪ್ರೈವಟೈಸ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಇದನ್ನು ತಿಳ್ಕೋಬೇಕು. ಪ್ರೈವಟೈಸೇಷನ್ ಬಗ್ಗೆ ಮಾತಾಡಿದಾಗ ಮುಖ್ಯವಾಗಿ ಈ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ ಗವರ್ಮೆಂಟ್ನ ಹೆಚ್ಚಿನ ಸ್ಟೇಕ್ಸ್ ಇರುತ್ತದೆ ಅದರಲ್ಲಿ. ಈ ಒಂದು ಪ್ರೈವಟೈಸೇಷನ್ನಲ್ಲಿ ಎರಡು ರೀತಿಯ ಪ್ರೈವಟೈಸೇಷನ್ಗಳು ಮಾಡಲಾಗುತ್ತದೆ. ಮೊದಲನೇದು ಮೈನಾರಿಟಿ ಸ್ಟೇಕ್ ಸೇಲ್ ಮೆಥಡ್, ಎರಡನೇದು ಸ್ಟ್ರಾಟಜಿಕ್ ಸೇಲ್ ಮೆಥಡ್. ಮೈನಾರಿಟಿ ಸೇಲ್ ಮೆಥಡ್ನಲ್ಲಿ 50% ಕಡಿಮೆ ಸ್ಟೇಕ್ಸನ್ನು ಅಥವಾ ಶೇರ್ಸನ್ನು ಪ್ರೈವೇಟ್ ಇನ್ವೆಸ್ಟರ್ಸಿಗೆ ಕೊಡುವಂಥದ್ದು. ಸ್ಟ್ರಾಟಜಿಕ್ ಸೇಲ್ ಮೆಥಡ್ ಅಂತಂದರೆ 51% ಹೆಚ್ಚಿನ ಶೇರ್ಸ್ಗಳನ್ನು ಭಾರತ ಸರ್ಕಾರದ ಅಡಿಯಲ್ಲಿ ಇರುವಂಥದ್ದನ್ನು ಪ್ರೈವೇಟ್ ಪ್ಲೇಯರ್ಸ್ಗೆ ಕೊಡುವಂಥದ್ದು. ಸೊ 50% ಕಡಿಮೆ ಇದ್ದರೆ ಮೈನಾರಿಟಿ ಸೇಲ್, 51% ಜಾಸ್ತಿ ಇದ್ದರೆ ಅದನ್ನು ಸ್ಟ್ರಾಟಜಿಕ್ ಸೇಲ್ ಮೆಥಡ್ ಅಂತ ಕರಿತೀವಿ. ಮುಖ್ಯವಾಗಿ ಪ್ರೈವಟೈಸೇಷನ್ ಗವರ್ಮೆಂಟ್ ಅಥವಾ ಸರ್ಕಾರ ತನ್ನ ಒಂದು
ಹತೋಟಿಯನ್ನು ಯಾವ ಒಂದು ಕ್ಷೇತ್ರದ ಮೇಲೆ ಇಟ್ಕೊಂಡಿದೆಯೋ ಅದನ್ನು ಪ್ರೈವೇಟ್ ಪ್ಲೇಯರ್ಸ್ಗೆ ಬಿಟ್ಟು ಕೊಡುವಂಥದ್ದನ್ನು ನಾವು ಪ್ರೈವೇಟೈಸೇಷನ್ ಅಂತ ಕರಿತೀವಿ. ಮುಂದಿನ ಹಂತದಲ್ಲಿ ರೀಟೇಲ್ ಡೈರೆಕ್ಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ರೀಟೇಲ್ ಡೈರೆಕ್ಟ್ ಸ್ಕೀಮನ್ನು ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಈ ಒಂದು ಸ್ಕೀಮ್ನ ಅಡಿಯಲ್ಲಿ 2021 ಫೆಬ್ರವರಿಯಿಂದ ಯಾವೆಲ್ಲ ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳಿಗೆ ಸಂಬಂಧಿಸಿದಂತೆ ಟ್ರಾನ್ಸಾಕ್ಷನ್ಸ್ಗಳು ಮಾಡಲಾಗುತ್ತದೆಯಲ್ಲ ಅದಕ್ಕೆ ಸಂಬಂಧಿತವಾಗಿ ಇಂಡಿವಿಜುವಲ್ಸ್ ಅಥವಾ ಕಾರ್ಪೊರೇಷನ್ಸ್ಗಳು ಓಪನ್ ಗಿಲ್ಟ್ ಅಕೌಂಟನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಯಲ್ಲಿ ತೆಗಿಬಹುದು. ಈ ರೀಟೇಲ್ ಡೈರೆಕ್ಟ್ ಗಿಲ್ಟ್ ಅಕೌಂಟ್ ಅನ್ನುವಂಥದ್ದು ಮುಖ್ಯವಾಗಿ ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್, ಆರ್ಡರ್ ಮ್ಯಾಚಿಂಗ್ ಸಿಸ್ಟಮ್, ಈ ಒಂದು ಪ್ಲಾಟ್ಫಾರ್ಮ್, ಇದು ಒಂದು ರೀತಿಯ ಪ್ಲಾಟ್ಫಾರ್ಮ್ ಇದ್ದ ಹಾಗೆ 2005 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಮಾಡುವಂತಹ ಪ್ರಾವಧಾನಕ್ಕೆ ಅನುಗುಣವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಜಾರಿಗೆ ತಂದಿತ್ತು. ಒಟ್ಟಾರೆ ಈ ರೀಟೇಲ್ ಡೈರೆಕ್ಟ್ ಸ್ಕೀಮ್ನ ಅಡಿಯಲ್ಲಿ ಇಂಡಿವಿಜುವಲ್ಸ್ ಅಥವಾ ಕಾರ್ಪೊರೇಷನ್ಗಳು ಅಥವಾ ಇನ್ವೆಸ್ಟರ್ಗಳು ಅವರು ಈ ಒಂದು ಪ್ಲಾಟ್ಫಾರ್ಮ್ನ ಆಧಾರದ ಮೇಲೆ ಓಪನ್ ಗಿಲ್ಟ್ ಅಕೌಂಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಮಾಡಿಕೊಂಡು ಅವರು ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನು ಈ ಒಂದು ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್, ಆರ್ಡರ್ ಮ್ಯಾಚಿಂಗ್ ಸಿಸ್ಟಮ್ನ ಜೊತೆಯಲ್ಲಿ ಅಥವಾ ಆಧಾರದಲ್ಲಿ ಪರ್ಚೇಸ್ ಅಥವಾ ಸೇಲ್ ಮಾಡುವಂತಹ ಪ್ರಾವಧಾನವನ್ನು ಮಾಡಿಕೊಡ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಲೆಜಿಸ್ಲೇಷನ್. ಸಿ, ಭಾರತದಲ್ಲಿ 3 ಫಾರ್ಮ್ ಮಿಲ್ಸ್ಗಳನ್ನು ಏನು ಭಾರತ ಸರ್ಕಾರ ಜಾರಿಗೆ ತಂದಿತ್ತೋ ಅದರಲ್ಲಿ ನಡೀತಾ ಇದ್ದಂತಹ ಮುಖ್ಯವಾದ ಘರ್ಷಣೆ ಭಾರತ ಸರ್ಕಾರ ಮತ್ತು ರೈತರ ನಡುವೆ ಮುಖ್ಯವಾಗಿ MSPಯನ್ನು ಒಂದು ಕಾನೂನಾತ್ಮಕ ಬ್ಯಾಕಿಂಗ್ ಅಥವಾ ಪ್ರೊಟೆಕ್ಷನನ್ನು ಕೊಡಬೇಕು ಅನ್ನುವಂಥದ್ದು. ಇವತ್ತಿಗೂ MSP ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸಿಗೆ ಯಾವುದೇ ಕಾನೂನಾತ್ಮಕ ಮಸೂದೆ ಯಾವುದು ಇಲ್ಲ ಅನ್ನುವಂಥದ್ದು ಮೊದಲನೇದಾಗಿ ನೆನ್ಪಿಟ್ಕೋಬೇಕು. ಈಗ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಏನು? ಭಾರತದಲ್ಲಿ 23 ಫಾರ್ಮ್ ಕಮಾಡಿಟೀಸ್ ಅಥವಾ ಕೃಷಿ ಮಾಡಿ ಕೃಷಿ ಚಟುವಟಿಕೆಗಳಲ್ಲಿ ಬಂದಂತಹ ಬೆಳೆಗಳಿಗೆ 23 ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಭಾರತ ಸರ್ಕಾರ ಕೊಡುತ್ತದೆ. 7 ಸೀರಿಯಲ್ಸ್, 5 ಪಲ್ಸಸ್ ಮತ್ತು 7 ಆಯಿಲ್ ಸೀಡ್ಸ್ಗಳು ಇದರಲ್ಲಿ ಒಳಗಿದ್ದಾವೆ. ಇದಲ್ಲದೆ 4 ಕಮರ್ಷಿಯಲ್ ಕ್ರಾಪ್ಸು ಇದ್ದಾವೆ, ಶುಗರ್ ಕೇನ್, ಕಾಟನ್, ಕೋಪ್ರಾ, ರಾಜೂಟ್. ನೆನ್ಪಿಟ್ಕೊಳ್ಳಿ, ಶುಗರ್ ಕೇನ್, ಕಾಟನ್, ಕೋಪ್ರಾ, ರಾಜೂಟ್. ಸೊ ಈ 23 ಪದಗಳಿಗೆ ಅಥವಾ ಬೆಳೆಗಳಿಗೆ ಕಮಿಷನ್ ಆಫ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ಈ ಒಂದು ಬಾಡಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಕೆಳಗಡೆ ಇರುವಂಥದ್ದು. ಇದು MSPಗೆ ಸಂಬಂಧಿತವಾಗಿ ರೆಕಮೆಂಡೇಷನನ್ನು ಕೊಡುತ್ತದೆ. ತದನಂತರ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಈ ಒಂದು MSPಗೆ ಸಂಬಂಧಿಸಿದಂತೆ ಫೈನಲ್ ನಿರ್ಧಾರವನ್ನು ಮಾಡುತ್ತದೆ ಅನ್ನುವಂಥದ್ದು. ಸೊ ಈ MSPಗೆ ಇರುವಂತಹ ಯಾವುದೇ ಕಾನೂನಾತ್ಮಕ ಪ್ರೊಟೆಕ್ಷನ್ ಇಲ್ಲದೇ ಇರುವಂಥದ್ದು ಮುಖ್ಯವಾಗಿ ರೈತರು ಕೇಳ್ತಾ ಇರುವಂಥದ್ದು MSPಗೆ ಒಂದು ಕಾನೂನನ್ನು ಜಾರಿಗೆ ತರಬೇಕು. ಅದರಿಂದಾಗಿ ಅದು ಗ್ಯಾರಂಟಿಯಾಗಿ ರೈತರಿಗೆ ಕೊಡಲು ಅವಕಾಶ ಮಾಡುವಂಥದ್ದು ಇಲ್ಲಿ ಮೂಲ ಉದ್ದೇಶವಾಗಿರುವಂಥದ್ದು. ಸೊ MSP, MS ಸ್ವಾಮಿನಾಥನ್ ಕಮಿಟಿ ಏನು ರಚನೆ ಮಾಡಲಾಗಿತ್ತು ಅದರ ಆಧಾರದ ಮೇಲೆ 3 ಫಾರ್ಮುಲಾಗಳನ್ನು ಕೊಟ್ಟಿತ್ತು. ಆ 3 ಫಾರ್ಮುಲಾಗಳ ಆಧಾರದ ಮೇಲೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ MSPಯನ್ನು ರೆಕಮೆಂಡ್ ಮಾಡುತ್ತದೆ ಅನ್ನುವಂಥದ್ದನ್ನು ತಾವಿಲ್ಲಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ದೀಪಂ. ಸಿ, ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನೋದು ಏನಿತ್ತಲ್ಲ ಮುಂಚೆ ಪ್ರೈವೇಟೈಸೇಷನ್ಗೆ ಸಂಬಂಧಿಸಿದಂತೆ ಏನು ಕ್ರಮಗಳನ್ನು ಕೈಗೊಳ್ಳುತ್ತದೆಯೋ ಭಾರತ ಸರ್ಕಾರದ ಅಡಿಯಲ್ಲಿ ಅದನ್ನು ಈಗ ಬದಲಾಯಿಸಿ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ದೀಪಂ ಅಂತ ಬದಲು ಮಾಡಲಾಗಿದೆ. ಇದು ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ನ ಅಡಿಯಲ್ಲಿ ಕೆಲಸ ಮಾಡುತ್ತದೆ ಅನ್ನುವಂಥದ್ದು ಮೊದಲನೇ ನಮಗೆ ಗೊತ್ತಿರಬೇಕು. ದೀಪಂ ಮುಖ್ಯವಾಗಿ ಭಾರತ ಸರ್ಕಾರದ ಏನು ಇನ್ವೆಸ್ಟ್ಮೆಂಟ್ಸ್ ಮತ್ತು ಈಕ್ವಿಟಿಗೆ ಸಂಬಂಧಿಸಿದಂತೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ನಲ್ಲಿ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಮೂಲ ಕೆಲಸ ಇದರದಾಗಿರುತ್ತದೆ. ಈ ಒಂದು ಸಂಸ್ಥೆ ಅಥವಾ ಈ ಒಂದು ಬಾಡಿ ಮುಖ್ಯವಾಗಿ ಸರ್ಕಾರಕ್ಕೆ ಯಾವೆಲ್ಲ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸಲ್ಲಿ ಫೈನಾನ್ಷಿಯಲ್ ರೀಸ್ಟ್ರಕ್ಚರಿಂಗ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ ಅಡ್ವೈಸ್ ಮಾಡುತ್ತದೆ ಮೊದಲನೇದು. ಹಾಗೆ ಕ್ಯಾಪಿಟಲ್ ಮಾರ್ಕೆಟ್ಸ್ನಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡಲು ಪ್ರಾವಧಾನಗಳ ಬಳಕೆ ಅಥವಾ ಪ್ರಾವಧಾನಗಳನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಸಹ ಈ ಒಂದು ದೀಪಂ ಹೇಳುತ್ತದೆ. ಹಾಗೂ ದೇಶದಲ್ಲಿ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್, ಡಿವಿಡೆಂಡ್ ಮತ್ತು ಬೋನಸ್ ಶೇರ್ಸ್ಗೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಇದು ರೆಕಮೆಂಡೇಷನ್ ಅಥವಾ ಅಡ್ವೈಸನ್ನು ಭಾರತ ಸರ್ಕಾರಕ್ಕೆ ಮಾಡುತ್ತದೆ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ತಿಳ್ಕೋಬೇಕು. ಮುಂದಿನ ಹಂತದಲ್ಲಿ ಆಫ್ ಬಜೆಟ್ ಬಾರೋಯಿಂಗ್. ಸಿ, ತಮಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ಬಾರೋಯಿಂಗ್ ಅಂದರೆ ಏನು? ಬಜೆಟ್ನಲ್ಲಿ ನಮಗೆ ಬಂದಿರುವಂತಹ ಆದಾಯ ಮತ್ತು ಖರ್ಚಿಗೆ ಲೆಕ್ಕ ನೋಡಿದಾಗ ಏನು ಕಡಿಮೆ ಬೀಳುತ್ತದೆಯೋ ಅದನ್ನು ನಾವು ಹೊರಗಿಂದ ಲೋನನ್ನು ಪಡ್ಕೋತೀವಿ. ಆಫ್ ಬಜೆಟ್ ಬಾರೋಯಿಂಗ್ ಅಂತಂದರೆ ಈ ಲೋನ್ ಪಡ್ಕೊಳ್ತಾ ಇರುವಂಥದ್ದು ಸರ್ಕಾರವಾಗಿರೋಲ್ಲ, ಸರ್ಕಾರ ಅಲ್ಲದೆ ಮೂರನೇ ಒಂದು ಸಂಸ್ಥೆ ಅಥವಾ ಮೂರನೇ ಒಂದು ಬಾಡಿ ಲೋನನ್ನು ಪಡ್ಕೊಳ್ಳುತ್ತದೆ. ಇರುವಂತಹ ಆದಾಯ ಏನು ಕಡಿಮೆ ಬಿದ್ದಿದೆಯಲ್ಲ ಅದನ್ನು ಸರಿಪಡಿಸೋದಕ್ಕೋಸ್ಕರ. ಸೊ ಆಫ್ ಬಜೆಟ್ ಬಾರೋಯಿಂಗ್ ಅಂತಂದರೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇಲ್ಲಿ ಬಜೆಟ್ನಲ್ಲಿ ಆದಂತಹ
ಕಡಿಮೆ ವೆಚ್ಚವನ್ನು ಅಥವಾ ಕಡಿಮೆ ಆದಾಯವನ್ನು ಸರಿಪಡಿಸೋದಕ್ಕೋಸ್ಕರ ಮೂರನೇ ಒಂದು ಸಂಸ್ಥೆ ಯಾವುದಾದ್ರೂ ಬೇರೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ನು ಸಾಲವನ್ನು ಎತ್ತುಕೊಳ್ಳುತ್ತದೆ. ಇದರಿಂದಾಗಿ ಮುಖ್ಯವಾಗಿ ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು ನಾವೇನು ಕಾಣ್ತೀವಲ್ಲ ಅದು ಭಾರತ ಸರ್ಕಾರ ಸಾಲವನ್ನು ಪಡ್ಕೊಂಡಾಗ ಮಾತ್ರ ಪರಿಗಣನೆಗೆ ತಗೊಳ್ಳುತ್ತದೆ. ಬೇರೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಮಾಡಿದಾಗ ಅದನ್ನು ನಾವು ಫಿಸ್ಕಲ್ ಡೆಫಿಸಿಟಲ್ಲಿ ಪರಿಗಣನೆಗೆ ತಗೊಳ್ಳಲ್ಲ. ಸೊ ಆಫ್ ಬಜೆಟ್ ಬಾರೋಯಿಂಗ್ ಅಂತಂದರೆ ಮುಖ್ಯವಾಗಿ ಸರ್ಕಾರ ಸಾಲವನ್ನು ಮಾಡಲ್ಲ, ಬಜೆಟ್ನಲ್ಲಿ ಇರುವಂತಹ ಆದಾಯ ಮತ್ತು ವೆಚ್ಚಕ್ಕೆ ಇರುವಂತಹ ವ್ಯತ್ಯಾಸವನ್ನು ಫುಲ್ಫಿಲ್ ಮಾಡೋದಕ್ಕೆ. ಆ್ಯಂಡ್ ಈ ಆಫ್ ಬಜೆಟ್ ಬಾರೋಯಿಂಗ್ನಿಂದಾಗಿ ಅದು ಫಿಸ್ಕಲ್ ಡೆಫಿಸಿಟಲ್ಲಿ ಪರಿಗಣನೆಗೆ ಬರಲ್ಲ ಅನ್ನುವಂಥದ್ದು ಮುಖ್ಯವಾಗಿ ತಾವಿಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್. ಈ ಒಂದು ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ 2018 ಆ್ಯಕ್ಟನ್ನು ತಾವಿಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥದ್ದು. ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಮುಖ್ಯವಾಗಿ ಯಾರೆಲ್ಲ ಆರ್ಥಿಕವಾಗಿ ಮೋಸ ಮಾಡಿ ದೇಶ ಬಿಟ್ಟು ಓಡ್ ಹೋಗ್ತಾರೋ ಅಥವಾ ದೇಶದಲ್ಲಿ ಮಾಡಿದಂತಹ ಆರ್ಥಿಕ ಮೋಸಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾನೂನಾತ್ಮಕ ಚಟುವಟಿಕೆಗಳು ಅಥವಾ ಕ್ರಿಯೆಗಳಿಗೆ ಒಳಗಾಗಲ್ವೋ ಅವರ ವಿರುದ್ಧ ಈ ಒಂದು ಕಾನೂನಿನ ಅಡಿಯಲ್ಲಿ ಅಥವಾ ಮಸೂದೆಯ ಅಡಿಯಲ್ಲಿ ಪ್ರಾವಧಾನಗಳನ್ನು ಮಾಡಲಾಗಿದೆ. ಸೊ ಯಾರಾದರೂ ಮುಖ್ಯವಾಗಿ 100 ಕೋಟಿಗಿಂತ ಹೆಚ್ಚಿನ ಫೈನಾನ್ಷಿಯಲ್ ಅಫೆನ್ಸ್ ಅಥವಾ ಈ ಒಂದು ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ ಆ್ಯಕ್ಟ್ 2018 ಇರುವಂತಹ ಒಂದಿಷ್ಟು ಚಟುವಟಿಕೆಗಳು, ಉದಾಹರಣೆಗೆ ಸರ್ಕಾರಿ ಸ್ಟ್ಯಾಂಪ್ಸ್ ಮತ್ತು ಕರೆನ್ಸೀಸ್ಗಳನ್ನು ಕೌಂಟರ್ಫೀಟ್ ಮಾಡುವಂಥದ್ದು ಅಂದರೆ ಡೂಪ್ಲಿಕೇಟ್ ಮಾಡುವಂಥದ್ದು, ಚೆಕ್ ಡಿಸಾನರ್, ಮನಿ ಲಾಂಡರಿಂಗ್, ಟ್ರಾನ್ಸಾಕ್ಷನ್ ಡಿಫ್ರಾಡಿಂಗ್ ಕ್ರೆಡಿಟರ್ಸ್, ಸೊ ಈ ರೀತಿಯ ಕೃತ್ಯಗಳು ಮಾಡಿ ದೇಶ ಬಿಟ್ಟು ಓಡಿ ಹೋಗಿ ನಮ್ಮ ನ್ಯಾಯ ವ್ಯವಸ್ಥೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡೆಯುವಂಥವರನ್ನು ನಾವು ಈ ಒಂದು ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ 2018 ಅಡಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅನ್ನುವಂಥದ್ದು ಮುಖ್ಯವಾಗಿ ತಾವಿಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ರಿವ್ಯೂ ಆಫ್ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗ್. ಸಿ ಇನ್ಫ್ಲೇಷನ್ ಟಾರ್ಗೆಟಿಂಗ್ ತಮಗೆ ಗೊತ್ತೇ ಇರುವಂಥದ್ದು, ಕಿ ನಮ್ಮ ಇನ್ಫ್ಲೇಷನ್ ಟಾರ್ಗೆಟ್ 4% ಸೀಮಿತ ಪಡಿಸಬೇಕು ಅನ್ನುವಂಥದ್ದು ಮೂಲವಾಗಿ ಮಾಡಿರುವಂತಹ ಒಂದು ಪ್ರಾವಧಾನ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934 ಅಮೆಂಡ್ ಮಾಡಿಬಿಟ್ಟು ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗನ್ನು ಜಾರಿಗೆ ತರಲಾಗಿದೆ. ಈ ಒಂದು ಟಾರ್ಗೆಟಿಂಗ್ನ ಅಡಿಯಲ್ಲಿ 4% ಏನು ಇನ್ಫ್ಲೇಷನನ್ನು ತಡೆಹಿಡಿಯುವ ಪ್ರಾವಧಾನದ ಬಗ್ಗೆ ಮಾತಾಡಿದ್ದು, ಅದರಲ್ಲಿ +2 ಮತ್ತು -2 ಅಂದರೆ 6% 2% ಒಳಗಡೆ ನಮ್ಮ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ದೇಶದಲ್ಲಿ ಪ್ರೈಸ್ ರೈಸಸ್ಗೆ ಸಂಬಂಧಿಸಿದಂತೆ ಜನರ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಮೇಲೆ ಆಗುವಂತಹ ಅನ್ಸ್ಟೆಬಿಲಿಟಿ ಅಥವಾ ವ್ಯತ್ಯಾಸಗಳನ್ನು ತಡೆಹಿಡುವಂಥದ್ದು, ಸ್ಟೇಬಲ್ ಎಕಾನಮಿಯ ಕಡೆಗಡೆ ಭಾರತವನ್ನು ಒಯ್ಯುವಂಥದ್ದು ಈ ಒಂದು ಇನ್ಫ್ಲೇಷನ್ ಟಾರ್ಗೆಟಿಂಗ್ನ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದು. ಆ್ಯಂಡ್ ಇದರಿಂದಾಗಿ ಮುಖ್ಯವಾಗಿ RBI ಭಾರತ ಸರ್ಕಾರಕ್ಕೆ ಅಕೌಂಟಬಲ್ ಆಗಿರುತ್ತದೆ, ಕಿ ಯಾಕೆ ಇನ್ಫ್ಲೇಷನ್ ಟಾರ್ಗೆಟ್ಸನ್ನು ಮೀಟ್ ಮಾಡೋದರಲ್ಲಿ ಅಥವಾ ಅವುಗಳನ್ನು ಪೂರ್ಣವಾಗಿ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಏನು ಕೊಡಲಾಗಿತ್ತು ಅದರಲ್ಲಿ ವಿಫಲರು ಯಾಕಾದರೂ ಅನ್ನುವಂತಹ ಸಮಜಾಯಿಷಿಯನ್ನು ಭಾರತ ಸರ್ಕಾರಕ್ಕೆ ಕೊಡಬೇಕಾಗಿರುತ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಂಡ್ ಇವುಗಳ ಆಧಾರದ ಮೇಲೆ ಮಾನಿಟರಿ ಪಾಲಿಸಿ ಸ್ಟ್ಯಾನ್ಸನ್ನು ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಿಸೈಡ್ ಮಾಡುತ್ತದೆ. ಸೆಂಟ್ರಲ್ ಬ್ಯಾಂಕ್ 2015 ಈ ಒಂದು ಪ್ರೈಸ್ ಸ್ಟೆಬಿಲಿಟಿ ಮೂಲ ಉದ್ದೇಶದೊಂದಿಗೆ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಉದ್ದೇಶದೊಂದಿಗೆ ಕಾನೂನನ್ನು ಜಾರಿಗೆ ತಂದಿತ್ತು. ಈ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗನ್ನು 2016 ಒಳಪಡಿಸಿಕೊಳ್ಳಲಾಯಿತು. ಆ್ಯಂಡ್ ಇವುಗಳು ಅಥವಾ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟಿಂಗನ್ನು ನಾವು ಬೇರೆ ರಾಷ್ಟ್ರಗಳ ಅನುಗುಣವಾಗಿ ಭಾರತದಲ್ಲೂ ಸಹ ನಾವು ನಡೆಸ್ತಾ ಇದ್ದೀವಿ ಅನ್ನುವಂಥದ್ದು ತಾವು ಮುಖ್ಯವಾಗಿ ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಸಿ ಆ್ಯಂಟಿ ಡಂಪಿಂಗ್ ಡ್ಯೂಟಿ ತಾವೆಲ್ಲಾದರೂ ಏನಾದರೂ ನ್ಯೂಸ್ ನೋಡ್ತಾ ಇದ್ದರೆ ಇದರ ಬಗ್ಗೆ ತಮಗಾಗಲೇ ಮಾಹಿತಿ ಇರುತ್ತದೆ. ಮುಖ್ಯವಾಗಿ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತಂದರೆ 2 ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ವ್ಯಾಪಾರ ವಹಿವಾಟಿನಲ್ಲಿ ಏನಾದರೂ ಒಂದು ರಾಷ್ಟ್ರ ಹೆಚ್ಚಿನ ಪ್ರೊಡಕ್ಷನನ್ನು ಮಾಡಿದಂತಹ ವಸ್ತುಗಳನ್ನು ಕಡಿಮೆ ದರದಲ್ಲಿ ಬೇರೆ ರಾಷ್ಟ್ರದಲ್ಲಿ ಡಂಪ್ ಮಾಡಲು ಶುರು ಮಾಡಿದಾಗ ಅಲ್ಲಿನ ಒಂದಿಷ್ಟು ಡೊಮೆಸ್ಟಿಕ್ ಕಂಪನಿಗಳಿಗೆ ಆಗುವಂತಹ ನಷ್ಟವನ್ನು ತಡೆಹಿಡಿಯೋದಕ್ಕೆ ಆ ಒಂದು ಸರ್ಕಾರ ಅಥವಾ ಆ ಒಂದು ರಾಷ್ಟ್ರದ ಸರ್ಕಾರ ಈ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಹಾಕಬಹುದು. ಲೆಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ನಾನು ಆ್ಯಕ್ಚುಲಿ ಗೊಂಬೆಗಳ ಒಂದು ಉದಾಹರಣೆ ಕೊಟ್ಟಿದ್ದೆ. ಚೈನೀಸ್ ಗೊಂಬೆಗಳು ಬಹಳ ಕಡಿಮೆ ದರದಲ್ಲಿ ಭಾರತದ ಮಾರುಕಟ್ಟೆಗೆ ಬಳಬಂದಾಗ ಭಾರತೀಯ ಗೊಂಬೆಗಳಿಗೆ ಬೆಲೆ ಇರಲ್ಲ ಅಥವಾ ಖರೀದಿ ಮಾಡಲು ಸಾಧ್ಯವಾಗಲ್ಲ, ಡೊಮೆಸ್ಟಿಕ್ ಇಂಡಸ್ಟ್ರಿ ಹೊಡೆತ ತಿನ್ನುತ್ತದೆ. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಸರಿಸುಮಾರು 20 ರೂಪಾಯಿ ಗೊಂಬೆ ಸಿಗ್ತಾ ಇದೆ ಅಂದರೆ ಚೈನಾದಲ್ಲಿ ಬರ್ತಾ ಇರುವಂತಹ 10 ರೂಪಾಯಿ ಗೊಂಬೆಗೆ 10 ರೂಪಾಯಿ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಹಾಕಲಾಗುತ್ತದೆ. ಸೊ ದಟ್ ಭಾರತೀಯ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೂ ಒಂದಿಷ್ಟು ಸಂರಕ್ಷಣೆ ಸಿಗುವಂತಹ ಪ್ರಯತ್ನವನ್ನು ಆ್ಯಂಟಿ ಡಂಪಿಂಗ್ ಡ್ಯೂಟಿಯ ಮೂಲಕ ಸರ್ಕಾರ ಮಾಡುತ್ತದೆ. ಈ ಒಂದು ಪ್ರಾವಧಾನವನ್ನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಅನುಗುಣವಾಗಿ ಅಥವಾ ಅದರಲ್ಲಿ ಪ್ರಾವಧಾನವಿದೆ ಅನ್ನುವಂಥದ್ದು ಸಹ ತಾವಿಲ್ಲಿ ತಿಳ್ಕೋಬೇಕು. ಮುಂದಿನ ಹಂತದಲ್ಲಿ ಡ್ರಾಫ್ಟ್ ಬ್ಲೂ ಎಕಾನಮಿ ಪಾಲಿಸಿ 2020. ಬ್ಲೂ ಎಕಾನಮಿ ಅಂದ ಕೂಡಲೇ ತಮಗೆ ಗೊತ್ತಾಗಬೇಕಾಗಿರುವಂಥದ್ದು ಇದು ಸಮುದ್ರಕ್ಕೆ ಸಂಬಂಧಿಸಿದಂತೆ ಅಥವಾ ನೀರು ವಿಷಯ ಆಗಿರುತ್ತದೆ ಅನ್ನುವಂಥದ್ದು. ಈ ಒಂದು ಬ್ಲೂ ಎಕಾನಮಿ ಅನ್ನುವಂತಹ ಪದವನ್ನು
ಗಂಟರ್ ಪೌಲಿ ಅನ್ನುವಂಥವ್ರು 2010 ಈ ಒಂದು ಬ್ಲೂ ಎಕಾನಮಿ ಪದವನ್ನು ಹೇಳಿದ್ರು, ಅಥವಾ ಅವರು ಕಾಯಿನ್ ಮಾಡಿದ್ದು, ಇಂಟ್ರೊಡ್ಯೂಸ್ ಮಾಡಿದ್ದು. ಮುಖ್ಯವಾಗಿ ಓಷನ್ ರಿಸೋರ್ಸಸ್, ಎಕನಾಮಿಕ್ ಗ್ರೋತ್, ಇನ್ಕ್ರೀಸ್ಡ್ ಲೈವ್ಲಿಹುಡ್ ಆ್ಯಂಡ್ ಜಾಬ್ಸ್, ಓಷನ್ ಎಕೋಸಿಸ್ಟಮಿಗೆ ಸಂಬಂಧಿಸಿದಂತೆ ಮಾಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ ಈ ಒಂದು ಬ್ಲೂ ಎಕಾನಮಿಯ ಕೆಳಗಡೆ. ಅದಕ್ಕೆ ಅನುಗುಣವಾಗಿ ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸಸ್ ಈ ಒಂದು ಬ್ಲೂ ಎಕಾನಮಿ ಪಾಲಿಸಿ ಜಾರಿಗೆ ತರ್ತಾ ಇರುವಂಥದ್ದು 2020. 2030 ಒಂದಿಷ್ಟು ಟಾರ್ಗೆಟ್ಸ್ಗಳನ್ನು ಹಾಕ್ಕೊಂಡಿದೆ ಈ ಒಂದು ಪಾಲಿಸಿಯ ಅಡಿಯಲ್ಲಿ. ಈ ಒಂದು ಪಾಲಿಸಿಯ ಅಡಿಯಲ್ಲಿ ಮುಖ್ಯವಾಗಿ ನ್ಯಾಷನಲ್ ಅಕೌಂಟಿಂಗ್ ಫ್ರೇಮ್ವರ್ಕನ್ನು ಕೊಡಲಾಗಿದೆ ಬ್ಲೂ ಎಕಾನಮಿಗೆ. ಓಷನ್ ಗವರ್ನೆನ್ಸ್ ಮಾಡುವಂತಹ ಸಂದರ್ಭಕ್ಕೆ ಅನುಸಾರವಾಗಿ ಕೋಸ್ಟಲ್ ಮರೈನ್ ಸ್ಪೇಷಿಯಲ್ ಪ್ಲಾನಿಂಗ್ ಮತ್ತು ಟೂರಿಸಂನ ಪ್ರಾವಧಾನವಿದೆ. ಮರೈನ್ ಫಿಷರೀಸ್, ಅಕ್ವಾಕಲ್ಚರ್, ಫಿಶ್ ಪ್ರೊಸೆಸಿಂಗ್ನ ಪ್ರಾವಧಾನವಿದೆ. ಮ್ಯಾನುಫ್ಯಾಕ್ಚರಿಂಗ್, ಎಮರ್ಜಿಂಗ್ ಇಂಡಸ್ಟ್ರೀಸ್ಗಳು, ಟ್ರೇಡ್ ಟೆಕ್ನಾಲಜಿ ಸರ್ವಿಸಸ್, ಸ್ಕಿಲ್ ಡೆವಲಪ್ಮೆಂಟ್ನ ಕ್ಷೇತ್ರದಲ್ಲೂ ಕೆಲಸ ಮಾಡಲು ಈ ಒಂದು ಬ್ಲೂ ಎಕಾನಮಿ ಪಾಲಿಸಿಯಲ್ಲಿ ಪ್ರಾವಧಾನಗಳನ್ನು ಮಾಡಿರುವಂಥದ್ದು. ಲಾಜಿಸ್ಟಿಕ್ಸ್, ಇನ್ಫ್ರಾಸ್ಟ್ರಕ್ಚರ್, ಶಿಪ್ಪಿಂಗ್, ಕೋಸ್ಟಲ್, ಡೀಪ್ ಸಿ ಮೈನಿಂಗ್, ಆಫ್ಶೋರ್ ಎನರ್ಜಿ, ಸೆಕ್ಯೂರಿಟಿ, ಸ್ಟ್ರಾಟಜಿಕ್ ಡೈಮೆನ್ಷನ್, ಇಂಟರ್ನ್ಯಾಷನಲ್ ಎಂಗೇಜ್ಮೆಂಟ್, ಇವೆಲ್ಲ ಪ್ರಾವಧಾನಗಳ ಮೇಲೆ ಬ್ಲೂ ಎಕಾನಮಿಕ್ ಪಾಲಿಸಿಯಲ್ಲಿ ನಾವು ಕೊಟ್ಟಿರುವಂಥದ್ದನ್ನು ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಬ್ಯಾಂಕಿಂಗ್ ಒಂಬುಡ್ಸ್ಮನ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟಿಗ್ರೇಟೆಡ್ ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಅನ್ನ ಬಗ್ಗೆ ಮಾತಾಡ್ತಾ ಇದೆ. ಸಿ, ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಯಾವುದಾದ್ರೂ ಒಂದು ಕ್ರೈಸಿಸ್ ಅಥವಾ ಗೊಂದಲ ಇದ್ದಂತಹ ಸಂದರ್ಭದಲ್ಲಿ ಕಸ್ಟಮರ್ಗಳು ಈ ಒಂದು ಬ್ಯಾಂಕಿಂಗ್ ಒಂಬುಡ್ಸ್ಮನ್ಗೆ ಮೊರೆ ಹೋಗುವಂತಹ ಪ್ರಾವಧಾನಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿತ್ತು. RBI 1995 ಈ ಒಂದು ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಸ್ಕೀಮನ್ನು ಜಾರಿಗೆ ತಂದಿತ್ತು. ಇದನ್ನು ಸೆಕ್ಷನ್ 35A ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಅಡಿಯಲ್ಲಿ ಜಾರಿಗೆ ತಂದಿತ್ತು. 2006 ಈ ಬ್ಯಾಂಕಿಂಗ್ ಒಬ್ಬುಂಡ್ಸ್ಮೆನ್ ಸ್ಕೀಮನ್ನು ಅಥವಾ ಬ್ಯಾಂಕಿಂಗ್ ಒಬ್ಬುಂಡ್ಸ್ಮೆನ್ ಕೆಳಗಡೆ ಏನೆಲ್ಲ ಸ್ಟಾಫ್ಗಳಿದಾರಲ್ಲ ಅವರನ್ನು ಯಾರೆಲ್ಲ ಎಂಪ್ಲಾಯೀಸ್ಗಳು ಇವಾಗ ಕೆಲಸ ಮಾಡ್ತಿದ್ದಾರೋ ರಿಸರ್ವ್ ಬ್ಯಾಂಕ್ನ ಅಡಿಯಲ್ಲಿ ಅವರನ್ನು ಬ್ಯಾಂಕಿಂಗ್ ಒಬ್ಬುಂಡ್ಸ್ಮೆನ್ ಆಫೀಸಲ್ಲಿ ತಗೊಳ್ಳಲಾಗುತ್ತದೆ ಅನ್ನುವಂಥದ್ರ ಬಗ್ಗೆ ಮಾತಾಡಿತ್ತು. ಆ್ಯಂಡ್ ಈ ಒಂದು ಬ್ಯಾಂಕಿಂಗ್ ಒಬ್ಬುಂಡ್ಸ್ಮೆನ್ ಕಮರ್ಷಿಯಲ್ ಬ್ಯಾಂಕ್, ಶೆಡ್ಯೂಲ್ಡ್ ಪ್ರೈಮರಿ ಕೋಆಪರೇಟಿವ್ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ಗಳ ನಡುವೆ ಹಾಗೂ ಗ್ರಾಹಕರ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು, ಸಮಸ್ಯೆಗಳನ್ನು ಪರಿಹರಿಸಲು ಒಂಬುಡ್ಸ್ಮನ್ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಒಂದು ತಿಂಗಳ ಒಳಗೆ ಏನಾದರೂ ಬ್ಯಾಂಕ್ ತಮ್ಮ ಕಂಪ್ಲೇಂಟಿಗೆ ಸ್ಪಂದಿಸದೇ ಇದ್ದಿದ್ದಲ್ಲಿ ತಾವು ಬ್ಯಾಂಕಿಂಗ್ ಒಂಬುಡ್ಸ್ಮನ್ಗೆ ಮೊರೆ ಹೋಗುವ ಸಾಧ್ಯತೆಗಳು ಇದ್ದಾವೆ. ಈಗ ಸದ್ಯಕ್ಕೆ ದೇಶದಲ್ಲಿ ಬ್ಯಾಂಕ್ಸ್, ನಾನ್ ಬ್ಯಾಂಕ್ ಫೈನಾನ್ಸಿಂಗ್ ಕಂಪನೀಸ್ ಮತ್ತು ನಾನ್ ಬ್ಯಾಂಕ್ ಪ್ರೀಪೇಯ್ಡ್ ಪೇಮೆಂಟ್ ಇಶ್ಯೂಸ್ ಅಂದರೆ ವಾಲೆಟ್ಸ್ಗಳು, ಇವು ಮೂರಕ್ಕೂ ಸಪ್ರೇಟ್ ಸಪ್ರೇಟ್ ಒಂಬುಡ್ಸ್ಮನ್ಗಳು ಇದ್ದರು. ಆದರೆ ಇನ್ನು ಮೇಲೆ ಒಬ್ಬರೇ ಒಂಬುಡ್ಸ್ಮನ್, ಇವ್ರು ಮೂವರಿಗೂ ಸಂಬಂಧಿಸಿದಂತೆ ಬ್ಯಾಂಕ್ಸ್ಗಳಿಗೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸಿಗೆ, ನಾನ್ ಬ್ಯಾಂಕಿಂಗ್ ಪ್ರೀಪೇಯ್ಡ್ ಪೇಮೆಂಟ್ ಇಶ್ಯೂಸರ್ಸಿಗೆ, ಇವ್ರ ಮೂವರಿಗೂ ಒಬ್ಬರೇ ಒಂಬುಡ್ಸ್ಮನ್ ಅನ್ನು ರಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತದೆ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ನ ಅಡಿಯಲ್ಲಿ. ಈ ಒಂದು ಸ್ಕೀಮನ್ನು 2020-21 2019-30 10 ವರ್ಷದ ಸಮಯಕ್ಕೆ ತಂದಿರುವಂಥದ್ದು. ಇದರ ಅಡಿಯಲ್ಲಿ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್, ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್, ಫಾರ್ಮರ್ಸ್, ಅಗ್ರಿ ಎಂಟರ್ಪ್ರಿನರ್ಸ್, ಸ್ಟಾರ್ಟ್ಅಪ್ಸ್, ಸೆಂಟ್ರಲ್ ಸ್ಟೇಟ್ ಏಜೆನ್ಸಿ ಅಥವಾ ಲೋಕಲ್ ಬಾಡಿ ಸ್ಪಾನ್ಸರ್ಡ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ಸ್, ಇವರೆಲ್ಲರೂ ಲಾಭವನ್ನು ಪಡೆಯಲು ಪ್ರಾವಧಾನವನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಲಾಂಗ್ ಟರ್ಮ್ ಸಾಲದ ಫೆಸಿಲಿಟಿಯನ್ನು ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಸೊ ಏನೆಲ್ಲ ಕೃಷಿ ಕ್ಷೇತ್ರದಲ್ಲಿ ಮಾಡಬೇಕಾದಂತಹ ಬೆಳವಣಿಗೆಗೆ ಸಂಬಂಧಿಸಿದಂತೆ ಲಾಂಗ್ ಟರ್ಮ್ ಫಂಡ್ಸ್ಗಳ ಅವಶ್ಯಕತೆ ಇರುತ್ತದೆಯೋ ಅವರು ಇಲ್ಲಿಂದ ಲಾಭವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್, ಡೇರಿ ಮತ್ತು ಲೈಫ್ ಸ್ಟಾಕ್, ತಮಗೆಲ್ಲ ಗೊತ್ತಿರೋ ಹಾಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಾರ್ಯಕ್ರಮವನ್ನು 1998 ಮುಖ್ಯವಾಗಿ ಬ್ಯಾಂಕಿಂಗ್ ಕ್ಷೇತ್ರದಿಂದ ಕೃಷಿ ಕ್ಷೇತ್ರಕ್ಕೆ ಸಿಗದೇ ಇರುವಂತಹ ಆರ್ಥಿಕ ಸಹಾಯವನ್ನು ಹಿಂದಾಕಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಅಡಿಯಲ್ಲಿ ರೈತರಿಗೆ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಮಾಡುವಂಥದ್ದು ಭಾರತ ಸರ್ಕಾರದ ಮೂಲ ಉದ್ದೇಶವಾಗಿತ್ತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾನ್ ಫಾರ್ಮಿಂಗ್ ಆಕ್ಟಿವಿಟೀಸ್ ಮತ್ತು ಅಲೈಡ್ ಆಕ್ಟಿವಿಟೀಸಿಗೆ 2004 ಇನ್ಕ್ಲೂಡ್ ಮಾಡಲಾಯಿತು. 2018 ಲೈಫ್ ಸ್ಟಾಕ್, ಫಿಶರಿ ಮತ್ತು ಡೇರಿ ಫಾರ್ಮರ್ಸಿಗೂ ಕಿಸಾನ್ ಕಾರ್ಡ್ನ ಎಕ್ಸ್ಟೆನ್ಷನ್ ಮಾಡಲಾಯಿತು. 1998 ಈ ಕಾರ್ಯಕ್ರಮ ಶುರುವಾದಾಗ ಬರೀ ರೈತರಿಗಿತ್ತು. ತದನಂತರ ನಾನ್ ಫಾರ್ಮಿಂಗ್ ಆಕ್ಟಿವಿಟೀಸಿಗೆ 2004, ತದನಂತರ ಲೈಫ್ ಸ್ಟಾಕ್, ಡೇರಿ, ಫಿಷರೀಸಿಗೂ ಸಹ 2018 ಇದರ ಅಡಿಯಲ್ಲಿ ಸಾಲ ಪಡೆಯುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಹಾಗೂ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮನ್ನು ಕಮರ್ಷಿಯಲ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮತ್ತು ಕೋಆಪರೇಟಿವ್ಸ್ಗಳು ಸಹ ಇಂಪ್ಲಿಮೆಂಟ್ ಮಾಡ್ತವೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂತಹ ವಿಷಯವಾಗಿರುತ್ತದೆ. ಮುಂದಿನ ಹಂತದಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್.
ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದ ಕೂಡಲೇ ತಮಗೆ ನೆನಪಾಗಬೇಕಾಗಿರುವಂಥದ್ದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಈ ಒಂದು ಯೋಜನೆಯನ್ನು 2015-16 ದೇಶದ ಎಲ್ಲ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ. ಇದು ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತದೆ ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಒಟ್ಟಾರೆ ಕೃಷಿ ಕ್ಷೇತ್ರದಲ್ಲಿ ನೀರಿನ ಬಳಕೆಯಲ್ಲಿ ಎಫಿಷಿಯನ್ಸಿ ತರುವಂಥದ್ದು, ಡ್ರಿಪ್ ಇರಿಗೇಷನು, ಸ್ಪ್ರಿಂಕ್ಲರು ಇವುಗಳ ಬಳಕೆಯಿಂದಾಗಿ ಆ ಒಂದು ಚಟುವಟಿಕೆಗಳನ್ನು ಹೆಚ್ಚಿಗೆ ಮಾಡುವಂಥದ್ದು ಇಲ್ಲಿ ಮೂಲ ಉದ್ದೇಶವಾಗಿರುತ್ತದೆ. ಹಾಗೂ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಕೀಮ್ನ ಜೊತೆಯಲ್ಲಿ ಅಟಲ್ ಭೂಜಲ್ ಯೋಜನಾ, ನಮಾಮಿ ಗಂಗೆ ಡಿಸ್ಟ್ರಿಕ್ಸ್, ಪ್ರಧಾನಮಂತ್ರಿ ಕೃಷಿ ಊರ್ಜಾ ಸರ್ವೇಕ್ಷಣ್ ಉತ್ಥಾನ್ ಮಹಾಭಿಯಾನ್, ಪಿಎಂ ಕುಸುಮ್, ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್, ವಾಟರ್ ಡೆವಲಪ್ಮೆಂಟ್ ಕಾಂಪೊನೆಂಟ್ಸ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಡೆವಲಪ್ ಮಾಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಸೊ ಇಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಕೀಮನ್ನು ಅಟಲ್ ಭೂಜಲ್ ಯೋಜನಾ, ನಮಾಮಿ ಗಂಗೆ ಡಿಸ್ಟ್ರಿಕ್ಸ್, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸರ್ವೇಕ್ಷಣ್ ಉತ್ಥಾನ್ ಮಹಾಭಿಯಾನ್, ಪಿಎಂ ಕುಸುಮ್ ಕಾರ್ಯಕ್ರಮವನ್ನು ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನುವಂಥದ್ದು ತಾವು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ, ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅಥವಾ ಬ್ಯಾಡ್ ಬ್ಯಾಂಕ್ ಅನ್ನುವಂತಹ ಪ್ರಾವಧಾನದ ಬಗ್ಗೆ ಈ ವರ್ಷದ ಬಜೆಟ್ನಲ್ಲಿ ನಾವು ನೋಡಿದ್ವಿ. ಈ ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅಥವಾ ಬ್ಯಾಡ್ ಬ್ಯಾಂಕ್ ಅನ್ನುವಂಥದ್ದು ಸರ್ಫೇಸಿ ಆ್ಯಕ್ಟ್ 2002 ಆಧಾರದ ಮೇಲೆ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಸರ್ಫೇಸಿ ಆ್ಯಕ್ಟ್ 2002 ತಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳ ಸಂಖ್ಯೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಮೊದಲಿಗೆ ಯಾವುದಾದ್ರೂ ಪ್ರಾಪರ್ಟಿಯನ್ನು ಜಪ್ತಿ ಮಾಡಿ ಅದನ್ನು ಹರಾಜಿಗೆ ಹಾಕಬೇಕು ಅಂತಂದರೆ ಕೋರ್ಟ್ ಮೂಲಕ ಮಾಡಬೇಕಾಗ್ತಿತ್ತು. ಈ ಕೋರ್ಟ್ ಮೂಲಕ ಬಹಳ ದೊಡ್ಡ ಮಟ್ಟದ ಸಮಯ ಮತ್ತು ಹಣದ ವ್ಯತ್ಯಾಸಗಳು ಸರಿ ಹೋಗದೇ ಇರುವಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಸರ್ಫೇಸಿ ಆ್ಯಕ್ಟನ್ನು ಜಾರಿಗೆ ತಂತು. ಇದರ ಅಡಿಯಲ್ಲಿ ಕೋರ್ಟ್ಗೆ ಹೋಗದೆ ಪ್ರಾಪರ್ಟಿಯನ್ನು ಜಪ್ತಿ ಮಾಡಿ ಹರಾಜು ಹಾಕೊಂಡು ಒಟ್ಟು ಸಾಲವನ್ನು ವಸೂಲಿ ಮಾಡಿಕೊಳ್ಳುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಈಗ ಈ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಯ ಬಗ್ಗೆ ಭಾರತ ಸರ್ಕಾರ ಬಜೆಟ್ನಲ್ಲಿ ಕೊಟ್ಟಿರುವಂತಹ ಪ್ರಾವಧಾನವನ್ನು ಸರ್ಫೇಸಿ ಆ್ಯಕ್ಟ್ 2002 ಅಡಿಯಲ್ಲಿ ತರ್ತಾ ಇರುವಂಥದ್ದು. ಇದರ ಅಡಿಯಲ್ಲಿ ಮುಖ್ಯವಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ಗಳು ಭಾರತ ದೇಶದಲ್ಲಿ ಸುಮಾರು 200,000 ಕೋಟಿವರೆಗೂ ಏನಿದ್ದಾವಲ್ಲ ಅವುಗಳನ್ನು ಈ ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಗಳು ಖರೀದಿ ಮಾಡ್ತವೆ, ಬ್ಯಾಂಕ್ಸ್ಗಳಿಂದ ಖರೀದಿ ಮಾಡಿ ಅವುಗಳನ್ನು ಸರಿಪಡಿಸುವಂತಹ ಪ್ರಯತ್ನವನ್ನು ಮುನ್ಸಾಗಿಸ್ಕೊಂಡು ಹೋಗ್ತವೆ. ಸೊ ದಟ್ ಬ್ಯಾಂಕ್ಗಳು ಫ್ರೀ ಆಗ್ತಾರೆ ಬೇರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಅವರ ಒಂದು ಆಲೋಚನೆ ಮತ್ತು ಕೆಲಸವನ್ನು ಮಾಡೋದಕ್ಕೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು ಇಲ್ಲಿ ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ 15th ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಆಗಿರುವಂಥವರು ಎನ್ ಕೆ ಸಿಂಗ್ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ಒಂದು ಕಮಿಷನ್ ಮೊದಲನೇ ಬಾರಿಗೆ 6 ವರ್ಷದ ಅವಧಿಗೆ ಅನುಗುಣವಾಗಿ ರೆಕಮೆಂಡೇಷನ್ಸನ್ನು ಕೊಟ್ಟಿದೆ ಅನ್ನುವಂಥದ್ದು. ಯಾಕಂದರೆ ಯಾವಾಗಲೂ ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೆ ಯಾವ ಏನೆಲ್ಲ ಪ್ರಾವಿಷನ್ಸ್ ಅಥವಾ ಪ್ರಾವಧಾನಗಳ ಮೇಲೆ ಭಾರತ ಸರ್ಕಾರ ಕೆಲಸ ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತಾಡುತ್ತದೆ. 15th ಫೈನಾನ್ಸ್ ಕಮಿಷನ್ ಮುಖ್ಯವಾಗಿ 6 ವರ್ಷಕ್ಕೆ ಮೊಟ್ಟ ಮೊದಲನೇ ಬಾರಿಗೆ 2020-26 ರೆಕಮೆಂಡೇಷನ್ಸನ್ನು ಕೊಟ್ಟಿರುವಂಥದ್ದು ಇಲ್ಲಿ ಮೂಲ ಉದ್ದೇಶವನ್ನು ನೆನ್ಪಿಟ್ಕೋಬೇಕು. ಸೊ ಮೊದಲನೇ ರಿಪೋರ್ಟ್ ಮುಖ್ಯವಾಗಿ 2020-21 ಸಂಬಂಧಿಸಿದಂತೆ ಆರ್ಥಿಕ ವರ್ಷದಲ್ಲಿ ಏನೆಲ್ಲ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ರೆಕಮೆಂಡೇಷನ್ಸನ್ನು ಕೊಟ್ಟಿತ್ತು. ಎರಡನೇ ಹಂತದಲ್ಲಿ ಮುಂದಿನ 6 ವರ್ಷಕ್ಕೆ ಏನೆಲ್ಲ ರೆಕಮೆಂಡೇಷನ್ಸ್ಗಳನ್ನು ಪರಿಗಣನೆಗೆ ತಗೊಳ್ಬೇಕಾಗಿದೆ ಅನ್ನುವಂಥದ್ದು ಹೇಳಲಾಗಿತ್ತು. ಸೊ ಏನೆಲ್ಲ ರೆಕಮೆಂಡೇಷನ್ಸ್ಗಳು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು, ಮೊದಲನೇದು ವರ್ಟಿಕಲ್ ಡೆವಲ್ಯೂಷನ್, ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಆರ್ಥಿಕ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಡಿಸ್ಟ್ರಿಬ್ಯೂಷನ್ ಆಗಬೇಕಾಗಿದೆಯೋ ಅದು 41%. 16th ಫೈನಾನ್ಸ್ ಕಮಿಷನ್ನಲ್ಲಿ 42% ಇತ್ತು, ಅದನ್ನು ಬದಲಾಯಿಸಿ 41%ಕ್ಕೆ ತರಲಾಗಿದೆ. ಮುಖ್ಯವಾಗಿ ಇದಕ್ಕೆ ಕೊಟ್ಟಂತಹ ಕಾರಣ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಏನು ಹೊಸದಾಗಿ ಕ್ರಿಯೇಟ್ ಆದಂತಹ ಯೂನಿಯನ್ ಟೆರಿಟರೀಸ್ಗಳಾಗಿದ್ದಾವೋ ಇವರಿಗೆ ಬೇಕಾದಂತಹ ಆರ್ಥಿಕ ಸಹಾಯ ಕೊಡಬೇಕಾದಂತಹ ಸಂದರ್ಭದಲ್ಲಿ 1% ಅವರಿಗೆ ಮೀಸಲಿಡಲಾಗಿದೆ. ಮತ್ತು ಈ ಒಂದು ಕಮಿಷನ್ ಹೇಳ್ತಾ ಇರೋ ಹಾಗೆ ಫಿಸ್ಕಲ್ ಡೆಫಿಸಿಟನ್ನು 4%ಕ್ಕೆ ಲಿಮಿಟ್ ಮಾಡುವ ಅವಶ್ಯಕತೆ ಇದೆ 2025-26. ಫಿಸ್ಕಲ್ ಡೆಫಿಸಿಟ್ ಅಂದರೆ ನಮ್ಮ ರೆವಿನ್ಯೂ ಮತ್ತು ಎಕ್ಸ್ಪೆಂಡಿಚರ್ನ ನಡುವೆ ಇರುವಂತಹ ವ್ಯತ್ಯಾಸವನ್ನು ಫಿಸ್ಕಲ್ ಡೆಫಿಸಿಟ್ ತೋರಿಸ್ಕೊಡ್ತದೆ. ಈ ಫಿಸ್ಕಲ್ ಡೆಫಿಸಿಟ್ ನಮ್ಮ ಬಜೆಟ್ನ 4 ಅಂದರೆ ನಮ್ಮ GDPಯ 4% ಮಾರ್ಕನ್ನು ದಾಟಬಾರದು. ಸೊ 2025-26 ಇದನ್ನು ನಾವು ಸಾಧಿಸಬೇಕು ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಮತ್ತು ರಾಜ್ಯ ಸರ್ಕಾರಗಳಿಗೆ 2021-22 4% GSDPಯ ಹಣವನ್ನು ಫಿಸ್ಕಲ್ ಡೆಫಿಸಿಟಿಗೆ ಟಾರ್ಗೆಟ್ ಮಾಡಬೇಕು. 2022-23 3.5, 2023-24 3%ಕ್ಕೆ ಈ ಒಂದು ಫಿಸ್ಕಲ್ ಡೆಫಿಸಿಟ್ ರಾಜ್ಯ ಮಟ್ಟದಲ್ಲಿ ತರುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ಎನ್ ಕೆ ಸಿಂಗ್ ಫೈನಾನ್ಸ್ ಕಮಿಟಿ ಹೇಳ್ತಾ ಇರುವಂಥದ್ದು. ಆರೋಗ್ಯದ ಕ್ಷೇತ್ರಗಳಲ್ಲಿ ರಾಜ್ಯಗಳು ಸುಮಾರು 8% ಬಜೆಟ್ ಹಣವನ್ನು 2022 ಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಖರ್ಚು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಸಹ ಹೇಳ್ತಾ ಇರೋದನ್ನು ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು.
ಮುಂದಿನ ಹಂತದಲ್ಲಿ ಫೆಬ್ರವರಿ 2021 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಏನೆಲ್ಲ ಮುಖ್ಯವಾದ ವಿಷಯಗಳು ಚರ್ಚೆಯಲ್ಲಿದ್ದವು ಅನ್ನುವಂಥದ್ದನ್ನು ನೋಡೋಣ. ಮುಂದಿನ ಹಂತದಲ್ಲಿ ರೈಟ್ ಟು ಪ್ಯಾಸೇಜ್ ಅನ್ಕ್ಲಾಸ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್. ಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1982 ಈ ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸನ್ನು ಜಾರಿಗೆ ತರಲಾಗಿತ್ತು. ಇದರ ಅಡಿಯಲ್ಲಿ ಯಾವುದೇ ಸಮುದ್ರವನ್ನು 5 ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತದೆ. ಇಂಟರ್ನಲ್ ವಾಟರ್ಸ್, ಟೆರಿಟೋರಿಯಲ್ ಸೀ, ಕಂಟಾಜಿಯಸ್ ಝೋನ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮತ್ತು ಹೈ ಸೀಸ್. ಈ ಚಿತ್ರದಲ್ಲಿ ತಾವು ನೋಡ್ತಾ ಇರೋ ಹಾಗೆ 12 ನಾಟಿಕಲ್ ಮೈಲ್ಸ್ವರೆಗೂ ಇರುವಂತಹ ಭಾಗವನ್ನು ನಾವು ಟೆರಿಟೋರಿಯಲ್ ಸೀ ಅಂತ ಕರಿತೀವಿ. ಹಾಗೂ ಬೇಸ್ಲೈನಿಂದ 24 ನಾಟಿಕಲ್ ಮೈಲ್ಸ್ವರೆಗೂ ಇರುವಂತಹ ಭಾಗವನ್ನು ಟೆರಿಟೋರಿಯಲ್ ವಾಟರ್ಸ್ ಪ್ಲಸ್ ಕಂಟಾಜಿಯಸ್ ಝೋನ್ ಅಂತ ಕರಿತೀವಿ. ಅಂದರೆ ಟೆರಿಟೋರಿಯಲ್ ವಾಟರ್ಸ್ ಆದ 12 ನಾಟಿಕಲ್ ಮೈಲ್ಸ್ವರೆಗೆ ಕಂಟಾಜಿಯಸ್ ಝೋನ್ ಅಂತ ಕರೆದುಕೊಳ್ಳುವಂಥದ್ದು. ಅಂದರೆ ಬೇಸ್ಲೈನಿಂದ 24 ನಾಟಿಕಲ್ ಮೈಲ್ಸ್ವರೆಗೂ ಕಂಟಾಜಿಯಸ್ ಝೋನ್ ಇರುತ್ತೆ. ಇದರಲ್ಲಿ ಟೆರಿಟೋರಿಯಲ್ ಸಿಯು ಸಹ ಒಳಗೊಂಡಿರುತ್ತೆ. ಮೂರನೇ ಹಂತದಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಬೇಸ್ಲೈನಿಂದ 200 ನಾಟಿಕಲ್ ಮೈಲ್ಸ್ವರೆಗೂ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈ ಒಂದು ಎಕನಾಮಿಕ್ ಝೋನ್ 200 ನಾಟಿಕಲ್ ಮೈಲ್ಸ್ ಬೇಸ್ಲೈನಿಂದ ಇದೆ ಅಂತಂದರೆ ಟೆರಿಟೋರಿಯಲ್ ಸಿಯಿಂದ ಮಾಡಬೇಕು ಅಂದರೆ 12 ಕಡಿಮೆ ಮಾಡಿ, 12 ಕಡಿಮೆ ಮಾಡಿದ್ರೆ 282 ನಾಟಿಕಲ್ ಮೈಲ್ಸ್ ಫ್ರಮ್ ಟೆರಿಟೋರಿಯಲ್ ಸಿ ಬಾರ್ಡರಿಂದ. ಬೇಸ್ಲೈನಿಂದ 200 ನಾಟಿಕಲ್ ಮೈಲ್ಸ್ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ತದನಂತರ ಎಕನಾಮಿಕ್ ಎಕ್ಸ್ಕ್ಲೂಸಿವ್ ಝೋನ್ ಆದಮೇಲೆ ಕಾಂಟಿನೆಂಟಲ್ ಶೆಲ್ಫ್. ತಾವು ಜಿಯೋಗ್ರಫಿಯಲ್ಲಿ ಓದಿರ್ತೀರ, ಸಿ ಸಮುದ್ರ ಯಾವಾಗಲೂ ಡೈರೆಕ್ಟಾಗಿ ಡೀಪ್ ಇರೋದಿಲ್ಲ. ಸೊ ಅದು ಮೆಲ್ಲಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಲೆವೆಲ್. ಸೊ ಅದು ಕಡಿಮೆ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಸಡನ್ನಾಗಿ ಪೂರ್ತಿ ಈ ಡೀಪ್ ಇರುವಂಥದ್ದನ್ನು ನಾವು ಹೈ ಸೀಸ್ ಅಂತ ಕರಿತೀವಿ. ಸೊ ಈ ಒಂದು ಭಾಗದಲ್ಲಿ ಕಾಂಟಿನೆಂಟಲ್ ಶೆಲ್ಫ್ ಅನ್ನುವಂಥದ್ದು ಮುಖ್ಯವಾಗಿ ಈ ಟೆರಿಟೋರಿಯಲ್ ಸೀಯಿಂದ ಮುಖ್ಯವಾಗಿ ಆ ಒಂದು ಲೈನ್ವರೆಗೆ ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಈ ಒಂದು ರೀಜನ್ಗಳನ್ನು ಡಿವೈಡ್ ಮಾಡಿರುವಂಥದ್ದು ಅನ್ಕ್ಲಾಸ್ ಕೊಟ್ಟಿರುವಂತಹ, ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಕೊಟ್ಟಿರುವಂತಹ ಪ್ರಾವಧಾನದ ಅಡಿಯಲ್ಲಿ. ಆ್ಯಂಡ್ ಸರ್ಕಾರ ತರುವಂತಹ ಯಾವುದೇ ಕಾನೂನು ಈ ಒಂದು ಪ್ರಾವಧಾನದ ಅಡಿಯಲ್ಲಿ ಮಾಡಲಾಗುತ್ತದೆ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಟೆರಿಟೋರಿಯಲ್ ಸಿ, ಕಂಟಾಜಿಯಸ್ ಝೋನ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ಹೈ ಸೀಸ್ ಅಂತಂದರೆ ಈ ಒಂದು ಕಾಂಟಿನೆಂಟಲ್ ಶೆಲ್ಫ್ ಆದ ನಂತರ ಬರುವಂಥದ್ದು ಮುಖ್ಯವಾಗಿ ಹೈ ಸೀಸ್ ಅಂತ ನಾವು ಪರಿಗಣನೆಗೆ ತಗೊಳ್ತೀವಿ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಟ್ರಾನ್ಸ್ ಅಟ್ಲಾಂಟಿಕ್ ಅಲಯನ್ಸ್ ಕಂಪ್ರಹೆನ್ಸಿವ್ ಆ್ಯಂಡ್ ಪ್ರೋಗ್ರೆಸಿವ್ ಅಗ್ರಿಮೆಂಟ್ ಫಾರ್ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್. ತಾವು ಮೊದಲಿಗೆ TPP ಅನ್ನುವಂತಹ ಪದವನ್ನು ಕೇಳ್ತೀರ. ಈ TPP ಅನ್ನುವಂಥದ್ದು ಮುಖ್ಯವಾಗಿ ಬದಲಾಗಿ ಇವತ್ತು ಕಂಪ್ರಹೆನ್ಸಿವ್ ಪ್ರೋಗ್ರೆಸಿವ್ ಅಗ್ರಿಮೆಂಟ್ ಫಾರ್ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ CPTPP ಅಂತ ಕರಿತಾ ಇದ್ದೀವಿ. ಸೊ ಮೊದಲಿಗೆ ಇದ್ದಂತಹ TPPಯಲ್ಲಿ ಮುಖ್ಯವಾಗಿ US ಇತ್ತು. ಈ US ಈ ಒಂದು ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ಪಿಂದ ಹೊರನಡೆದಂತಹ ಸಂದರ್ಭದಲ್ಲಿ ಇರುವಂತಹ ಮೆಂಬರ್ಸು ಈ ಒಂದು ಭಾಗವನ್ನು ಬದಲಾಯಿಸಿ ಕಂಪ್ರಹೆನ್ಸಿವ್ ಆ್ಯಂಡ್ ಪ್ರೋಗ್ರೆಸಿವ್ ಅಗ್ರಿಮೆಂಟ್ ಫಾರ್ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಂತ ಮಾಡಿದ್ದಾರೆ. ಈ ಒಂದು ಕಂಪ್ರಹೆನ್ಸಿವ್ ಪ್ರೋಗ್ರೆಸಿವ್ ಅಗ್ರಿಮೆಂಟ್ ಫಾರ್ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ನಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಬಗ್ಗೆ 11 ರಾಷ್ಟ್ರಗಳ ಪೈಕಿ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಮಾತಾಡ್ತೀವಿ. ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ, ಸಿಂಗಾಪುರ್, ಬ್ರೂನೈ, ಮಲೇಷ್ಯಾ, ವಿಯೆಟ್ನಾಂ, ಜಪಾನ್, ಕೆನಡಾ, ಮೆಕ್ಸಿಕೋ, ಪೇರು ಮತ್ತು ಚೀಲಿ ಈ 11 ರಾಷ್ಟ್ರಗಳ ಸಮೂಹವನ್ನು ನಾವು ಕಂಪ್ರಹೆನ್ಸಿವ್ ಪ್ರೋಗ್ರೆಸಿವ್ ಅಗ್ರಿಮೆಂಟ್ ಫಾರ್ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಂತ ಕರಿತಿರೋದು ಮುಖ್ಯವಾಗಿ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಇದು ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಇದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯಾಗಿರುತ್ತದೆ. ಮುಂದಿನ ಹಂತದಲ್ಲಿ ಇಂಡಿಯಾ ಮೊರಿಷಿಯಸ್ ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಭಾರತ ಮತ್ತು ಮೊರಿಷಿಯಸ್ನ ನಡುವೆ 2019-20 ಸುಮಾರು $690 million ವ್ಯಾಪಾರ ವಹಿವಾಟು ಆಗಿತ್ತು ಅನ್ನುವಂಥದ್ದು. ಇದೇ ಮೊಟ್ಟ ಮೊದಲನೇ ಬಾರಿಗೆ ಭಾರತ ಒಂದು ಆಫ್ರಿಕನ್ ರಾಷ್ಟ್ರದ ಜೊತೆಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡ್ತಾ ಇರುವಂಥದ್ದು. ಅದು ಕಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಇದರ ಅಡಿಯಲ್ಲಿ ಮುಖ್ಯವಾಗಿ ಭಾರತ ಮತ್ತು ಮೊರಿಷಿಯಸ್ನ ನಡುವೆ ಆಗುವಂತಹ ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವಸ್ತುಗಳಲ್ಲಿ ಹೆಚ್ಚಿನ ಪ್ರಿಫರೆನ್ಷಿಯಲ್ ಪ್ರಯಾರಿಟಿಯನ್ನು ಕೊಡಲಾಗುತ್ತದೆ ಭಾರತದ ಮಾರುಕಟ್ಟೆಯಲ್ಲಿ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಮತ್ತು ಮೊರಿಷಿಯಸ್ಸು ಪ್ರಪಂಚದಲ್ಲಿ 3ನೇ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಸೋರ್ಸ್, ಯಾಕಂದರೆ ಆ ರಾಷ್ಟ್ರದಿಂದ ಕಂಪನಿಗಳು ಭಾರತದಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾರೆ. 2020-21 ಮೊರಿಷಿಯಸ್ದಿಂದ ಸೋರ್ಸ್ ಆಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಆಗಿರುವಂಥದ್ದು ಸುಮಾರು $2 billion ಮೊತ್ತ ಅನ್ನುವಂಥದ್ದು. ಸೊ ಕೆಲವೊಬ್ಬರು ಸಿಂಗಾಪುರಿಂದ ಹಾಕ್ತಾರೆ, ಕೆಲವೊಬ್ಬರು ಕೇಮನ್ ಐಲ್ಯಾಂಡ್ಸಿಂದ ಹಾಕ್ತಾರೆ. ಸೊ ಹೀಗೆ ಮೊರಿಷಿಯಸ್ 3ನೇ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮುಂದಿನ ಆರ್ಟಿಕಲ್ 5S Vision. ಸೊ ರೀಸೆಂಟ್ಲಿ ನ್ಯೂಸಲ್ಲಿ ಇರುವಂತಹ 5S Vision ಯಾವುದಕ್ಕೆ ಸಂಬಂಧಿತವಾಗಿರುವಂತಹ ವಿಷಯ ಅನ್ನುವಂತಹ ಪ್ರಶ್ನೆ ಕೇಳಲು ಸಾಧ್ಯತೆಗಳಿದ್ದಾವೆ. ಭಾರತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ 8ನೇ ಬಾರಿ ತನ್ನ ಸ್ಥಾನವನ್ನು ಅಥವಾ
ಪ್ರೆಸಿಡೆನ್ಸಿಯನ್ನು ಪಡ್ಕೊಂಡಿದೆ. 2021 ಎರಡು ವರ್ಷಗಳ ಅವಧಿಯವರೆಗೆ ಈ ಒಂದು ಕಾಲಾವಕಾಶ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಭಾರತ 5S ಅಪ್ರೋಚ್ನ ಬಗ್ಗೆ ಮಾತಾಡ್ತಾ ಇದೆ. ಸಮ್ಮಾನ್, ಸಂವಾದ್, ಸಹಯೋಗ್, ಶಾಂತಿ ಮತ್ತು ಸಮೃದ್ಧಿ. ಸಮ್ಮಾನ್ ಅಂದರೆ ರೆಸ್ಪೆಕ್ಟ್, ಸಂವಾದ್ ಅಂದರೆ ಡೈಲಾಗ್, ಸಹಯೋಗ ಅಂದರೆ ಕೋಆಪರೇಷನ್, ಶಾಂತಿ ಅಂದರೆ ಪೀಸ್, ಸಮೃದ್ಧಿ ಅಂದರೆ ಪ್ರಾಸ್ಪರಿಟಿ. ಯುನೈಟೆಡ್ ನೇಷನ್ ಚಾರ್ಟರ್ ಮುಖ್ಯವಾಗಿ 6 ಆರ್ಗನ್ಸ್ಗಳ ಅಥವಾ 6 ಭಾಗಗಳ ಬಗ್ಗೆ ಮಾತಾಡಿತ್ತು. ಮೊದಲನೇದು ಯುನೈಟೆಡ್ ನೇಷನ್ಸ್, ಇದರಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನು ಸಹ ಭಾಗಿಯಾಗಿದೆ. ಆರ್ಟಿಕಲ್ 23ರ ಅಡಿಯಲ್ಲಿ ಪರ್ಮನೆಂಟ್ ಮತ್ತು ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳ ಪ್ರಾವಧಾನ ಮಾಡಲಾಗಿದೆ. 15 ಮೆಂಬರ್ಸ್ಗಳಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ, 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಅನ್ನುವಂಥದ್ದು. ಯಾವ 5 ರಾಷ್ಟ್ರಗಳು ಪರ್ಮನೆಂಟ್ ಇರುವಂಥದ್ದು? ಫ್ರಾನ್ಸ್, ಚೈನಾ, ರಷ್ಯಾ, UK ಮತ್ತು ಯುನೈಟೆಡ್ ಸ್ಟೇಟ್ಸ್. ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಭಾರತವೂ ಸಹ ಪರ್ಮನೆಂಟ್ ಮೆಂಬರ್ಸ್ಗಳ ಪಟ್ಟಿಯಲ್ಲಿ ಒಳಗೋಗುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ವಿರೋಧಗಳು ಮತ್ತು ಪ್ರಪಂಚ ಮಟ್ಟದಲ್ಲಿ ಬದಲಾವಣೆಗಳು ಮಾಡುವಂತಹ ಅವಶ್ಯಕತೆಗಳು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಕಾದು ನೋಡಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಮುಖ್ಯವಾಗಿ ಫೆಬ್ರವರಿ 2021 ಸಂಬಂಧಿಸಿದಂತೆ ಮೊದಲನೇ ಹಂತದ ವೀಡಿಯೋ ಆಗಿರುತ್ತದೆ. ಎರಡನೇ ಹಂತದ ವೀಡಿಯೋವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡಿರ್ತೀನಿ. ಮತ್ತು ನಾಳೆಯಿಂದ ನಾವು ಮಾರ್ಚ್, ಏಪ್ರಿಲ್, ಮೇ ಎಲ್ಲವೂ ಮಂತ್ಲಿ ಆಧಾರದ ಮೇಲೆ ಎಲ್ಲ ವಿಷಯಗಳನ್ನು ವೇಗವಾಗಿ ರಿವೈಸ್ ಮಾಡಲು ಪ್ರಯತ್ನ ಪಡೋಣ. ಸೊ ದಟ್ ನಾವು ಮುಂಬರುವಂತಹ ಎಕ್ಸಾಮಿನೇಷನ್ಗೆ ಮತ್ತೆ ಒಂದು ಸರಿ ಎಲ್ಲ ವಿಷಯಗಳನ್ನು ರಿವೈಸ್ ಮಾಡಿಕೊಂಡು ಹೋಗೋಕ್ಕೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಿತವಾದಂತಹ PDFs ಒಂದಿಷ್ಟು ಲಿಂಕ್ನಲ್ಲಿ ಅಪ್ಲೋಡ್ ಮಾಡಲು ನಾನು ಇನ್ಸ್ಟಿಟ್ಯೂಟ್ ಅವ್ರ ಹತ್ರ ಕೇಳ್ಕೊತೀನಿ. ಸೊ ದಟ್ ನೀವು ಎಕ್ಸಾಮಿನೇಷನ್ಗೆ ಹೋಗೋಕ್ಕಿಂತ ಮುನ್ನ ಇನ್ನೊಂದು ಸರಿ ಸುಮ್ಮನೆ ಮೇಲ್ಮೇಲೆ ಟಾಪಿಕ್ಸು ಮತ್ತು ಅದಕ್ಕೆ ಮೂಲ ಉದ್ದೇಶಗಳನ್ನು ರಿವೈಸ್ ಮಾಡ್ಕೊಂಡಾಗ ಎಕ್ಸಾಮಿನೇಷನಲ್ಲಿ ತಮಗೆ ಇನ್ನೂ ಈಸಿಯಾಗಿ ರಿಕಲೆಕ್ಟ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಇದು ಇವತ್ತಿನ ಸಂಚಿಕೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.